यौवने वर्तमानस्य ममासी यत् पराक्रमः तमीवाद्यां गच्छामि बलं पौरुषमेव च ಯೌವನದಲ್ಲಿ ಇದ್ದಾಗ ನನಗೆ ಯಾವ ಶಕ್ತಿ ಇದೆಯೋ ಯಾವ ಪರಾಕ್ರಮ ಇದೆಯೋ ಅದೇ ನನಗೆ ಬರ್ತಾ ಇದೆ. ಭಲೇ ಪೌರುಷಮ್ಯ ವಿಚ ಬಲ ಮತ್ತು ಪೌರುಷದಿಂದ ಅದೇ ರೀತಿಯಾಗಿ ನನಗೆ ಶಕ್ತಿ ಬಂದ್ಬಿಡ್ತು. ಆದ್ದರಿಂದ ಸರ್ವತಾ ಕ್ರಿಯತಾಂ ಯತ್ನ ಸೀತಾಂ ಅಧಿಗಮಿಷ್ಯದ ಪಕ್ಷಲಾಭೋ ಮಾಯಂಬ ಸಿದ್ಧಿ ಪ್ರತ್ಯಯಕಾರಕ. ಅದರಿಂದ ಸಂಪಾತಿ ಕವಿಗಳಿಗೆ ಹೇಳ್ತಾ ಇದ್ದಾನೆ, ನೀವಿನ್ನು ಯಾವ ಸಂಶಯವನ್ನು ಇಟ್ಕೊಳ್ಬೇಡಿ, ನಿಸ್ಸಂದೇಹವಾಗಿ ನಿಮ್ಮ ಪ್ರಯತ್ನವನ್ನು ಮಾಡಿ. ಸರ್ವತಾ ಕ್ರಿಯತಾಂ ಯತ್ನ, ನಿಜವಾಗಿ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರಯತ್ನವನ್ನು ಮಾಡಿ ಸೀತೆಯನ್ನು ನೀವು ಖಂಡಿತ ಪಡಿತೀರಾ. ಸೀತೆಯನ್ನು ಕಂಡುಹಿಡಿಯುವುದು ಹುಡುಕುವುದರಲ್ಲಿ ಸಂಶಯವೇ ಇಲ್ಲ. ಯಾಕೆ ಹೇಗೆ ಹೇಳ್ತಿದೆಯಾ, ಇನ್ನು ನಾವು ಸೀತೆಯನ್ನು ನೋಡೇ ಇಲ್ಲ, ನಮಗೆ ಸೀತೆ ಬಗ್ಗೆ ಏನೋ ಒಂದು ಸ್ವಲ್ಪ ಕುರುಹು ಸಿಕ್ಕಿದೆ ಅಷ್ಟೇ, ಇಷ್ಟರಿಂದಲೇ ನಮಗೆ ಸೀತೆ ಸಿಗ್ತಾಳೆ ಅಂತ ಹೇಗೆ ಹೇಳ್ತೀರಾ ಅಂತಂದರೆ, ಅದಕ್ಕೆ ಇದು ಶುಭ ಸೂಚನೆ ಅಂತ. ಈ ಸೂಚನೆಗಳಿಂದ ಕೆಲವೊಮ್ಮೆ ನಮಗೆ ಮುಂದೆ ಆಗ್ತಕ್ಕಂತಹ ಕಾರ್ಯಗಳ ಅರಿವಾಗ್ತದೆ, ನಮಗೆ ಜಯ ಸಿಗ್ತದೋ ಅಥವಾ ಅಪಜಯ ಸಿಗ್ತದೋ ಇತ್ಯಾದಿಗಳು ಸೂಚನೆಯಿಂದ ಗೊತ್ತಾಗ್ತಾ ಇರ್ತವೆ. ಅದಕ್ಕೆ ಆ ಸಂಪಾತಿ ಇದು ಒಳ್ಳೆಯ ಸೂಚನೆ. ಸೀತೆಯ ಸಂದೇಶವನ್ನು ನಿಮಗೆ ಹೇಳಿರ್ತಕ್ಕಂಥ ನನಗೆ ರೆಕ್ಕೆ ಬಂದಿರತಕ್ಕಂಥ ಇದು ಒಳ್ಳೆಯ ಸಂಕೇತ ಸೂಚನೆ. ಆ ಸೂಚನೆಯಿಂದಾಗಿ ನಿಮಗೆ ಸೀತೆಯ ಬಗ್ಗೆ ಹೆಚ್ಚು ವಿಷಯ ಗೊತ್ತಾಗ್ತದೆ ಅಂತ ಗೊತ್ತಾಗುತ್ತೆ. ಅಂದರೆ ಇವನ ರೆಕ್ಕೆ ಬಂದಿದೆ ಅಂತಂದರೆ ಇವರಿಗೂ ಕೂಡ ಸೀತೆಯನ್ನು ನೋಡಲಿಕ್ಕೆ ಬೇಕಾಗಿರುತ್ತದೆ. ಯಾಕೆ ರೆಕ್ಕೆ ಬೇಕು ಅಂತಂದರೆ ಸೀತೆಯನ್ನು ನೋಡಬೇಕು ಅಂತ ಹಾರಬೇಕಾದ್ರೆ, ಹಾರಬೇಕಾದ್ರೆ ರೆಕ್ಕೆ ಬೇಕು. ಅದರಿಂದ ನನಗೆ ರೆಕ್ಕೆ ಬಂದಿದೆ ಅಂತಂದರೆ ಇದು ನಿಮಗೆ ಸೂಚಿಸುವ ಸೂಚನೆ. ನೀವು ಸೀತೆಯನ್ನು ಹುಡುಕ್ತೀರಾ, ಸೀತೆಯ ಬಗ್ಗೆ ಸಂದೇಶವನ್ನು ರಾಮನಿಗೆ ತಲುಪಿಸ್ತೀರಾ ಅನ್ನೋದಕ್ಕೆ ಇದು ಶುಭ ಸೂಚನೆ. ಪಕ್ಷಲಾಭೋ ಮಾಯಂಬ ಸಿದ್ಧಿ ಪ್ರತ್ಯಯಕಾರಕ, ನಿಮಗೆ ಸಿದ್ಧಿ ಆಗುತ್ತೆ ಅನ್ನುವುದನ್ನು ಅದು ನಿಶ್ಚಯ ಮಾಡಿಕೊಡ್ತಾ ಇದೆ. ಪ್ರತ್ಯೇಕೀತಿ ಪ್ರತ್ಯಯ ಸರಿಯಾಗಿ ನಿಶ್ಚಯ ಮಾಡಿ ತಿಳಿಸಿ ಹೇಳ್ತಾ ಇದೆ. ಖಂಡಿತವಾಗಿಯೂ ಕೂಡ ನೀವು ಸೀತೆಯನ್ನು ಹುಡುಕ್ತೀರಾ ಅಂತ ಹೇಳಿ ಅದು ನಿಶ್ಚಯವಾಗಿ ಹೇಳ್ತಾ ಇದೆ. ಪ್ರತ್ಯಯಕಾರಕ ಕಾರ್ಯಸಿದ್ಧಿ ವಿಶ್ವಾಸ, ಕಾರ್ಯಸಿದ್ಧಿ ವಿಶ್ವಾಸವನ್ನು ಉಂಟು ಮಾಡ್ತಾ ಇದೆ. ಹರಿಂ ಸರ್ವಾನ್ ಸಾ ಹರಿಂ ಸರ್ವಾನ್ ಸಂಪಾತಿ ಪತಗೋತ್ತಮ ಉಪಪಾತ ಗಿರೀಶೃಂಗಾದ ಜಿಜ್ಞಾಸು ಸ್ವ ಖಗ ಖಗಮಾಂ ಪತಿಂ. ಹೀಗೆ ಹೇಳಿ ಸಂಪಾತಿ ಏನು ಮಾಡಿದ್ದಾನೆ ಅಂತಂದರೆ ಪತಗೋತ್ತಮ ರೆಕ್ಕೆ ಉಳ್ಳಂತಹ ಪಕ್ಷಿಗಳಲ್ಲಿ ಶ್ರೇಷ್ಠನಾಗಿರ್ತಕ್ಕಂಥವನು, ರೆಕ್ಕೆ ಉಳ್ಳಂತಹ ಪಕ್ಷಿಗಳಲ್ಲಿ ಶ್ರೇಷ್ಠನಾಗಿರ್ತಕ್ಕಂಥವನು ಹಿಂದೆ ಎಲ್ಲ ತಿಳಿಸಿದ್ದಾರೆ. ಪಕ್ಷಿಗಳಲ್ಲಿ ತಾರತಮ್ಯ, ಇದು ಪಕ್ಷಿಗಳಲ್ಲಿ ಉತ್ತಮ ಕಕ್ಷೆಯಲ್ಲಿ ಇರತಕ್ಕಂತಹ ಪಕ್ಷಿ ಗರುಡನ ವಂಶದಲ್ಲಿ ಬಂದಿರತಕ್ಕಂಥದ್ದು. ಅದರಿಂದ ಖಗೋತ್ತಮ ಪದಗೋತ್ತಮ ಉತ್ತಪಾತ ಗಿರಿ ಶೃಂಗಾಕಿಶ್ ಹೇಳಿ ಆ ಗಿರಿಯ ಪರ್ವತದ ಶೃಂಗದಿಂದ ತುದಿಭಾಗದಿಂದ ಆ ಪಕ್ಷಿ ಮೇಲಕ್ಕಾಗ ಶೃಂಗಾ ಜಿಜ್ಞಾಸು ಸ್ವಗಮಾಂ ಗತಿಂ. ಹಾಗೆ ಹಿಂದಿನಂತೆ ತನ್ನ ಗತಿಯನ್ನು ತನಗೆಷ್ಟು ಹಾರಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಆ ಪಕ್ಷಿ ಮೇಲೆ ಕಾರ್ಯವಿದೆ. ತಸ್ಯ ತದ್ವಚನ ಶುತ್ವಾ ಪ್ರೀತಿ ಸಂಹೃಷ್ಟ ಮಾನಸಾಹ ಬಭೂರು ಹರಿಷಾರ್ದೂಲ ವಿಕ್ರಮ ವಿಕ್ರಮಾಭ್ಯುದಯೋನ್ಮುಖ. ಹೀಗೆ ಆ ರೆಕ್ಕೆಯನ್ನು ಸಂಪಾತಿ ಪಡೆದಿರತಕ್ಕಂಥದ್ರೊಂದಿಗೆ ಪೂರ್ವಕಥಾನುವಾದ ಅಥ ಅಧ್ಯಕಥಾನುವಾದ ಹೀಗೆ ಸಂಪಾತಿ ಹೇಳಿರ್ತಕ್ಕಂತಹ ಮಾತನ್ನು ಕೇಳಿ ಬಹಳ ಸಂತೋಷಗೊಂಡಿದ್ದಾರೆ ಅವರೆಲ್ಲರೂ ಕೂಡ. ವಿಕ್ರಮಾಭ್ಯುದಯೋನ್ಮುಖ ಅವರು
ಅಷ್ಟರವರೆಗೆ ಮುಖವನ್ನು ಬಹಳ ಸಪ್ಪೆ ಮಾಡ್ಕೊಂಡಿದ್ದೆವು. ಅವರಲ್ಲೂ ಪರಾಕ್ರಮ ಇದೆ ಬೇಕಾದಷ್ಟು. ಆ ಪರಾಕ್ರಮವನ್ನು ತೋರಿಸ್ಲಿಕ್ಕೆ ಅವಕಾಶವೇ ಇರಲಿಲ್ಲ. ಸೀತೆ ಎಲ್ಲಿದ್ದಾಳೆ, ಹೇಗೆ ಹುಡುಕಬೇಕು ಇತ್ಯಾದಿ ವಿಚಾರಗಳು ಗೊತ್ತಾದರೆ ಹೋಗಿ ಪರಾಕ್ರಮವನ್ನು ತೋರಿಸ್ಬೋದು. ಅವಳು ಎಲ್ಲಿದ್ದಾಳೆ ಅಂತ ಅವರಿಗೆ ಗೊತ್ತಾಗಿದೆ. ಈಗ ಎರಡು ವಿಷಯ ಅವರಿಗೆ ಗೊತ್ತಾಯಿತು. ಸೀತೆ ನಾವು ಪ್ರಯತ್ನ ಪಟ್ಟರೆ ಸಿಗ್ತಾಳೆ ನಮಗೆ. ಅನಂತರದಲ್ಲಿ ಸೀತೆ ರಾವಣನ ಸೀತೆ ರಾವಣನ ಲಂಕಾ ನಗರದಲ್ಲಿ ರಾವಣ ಕರ್ಕೊಂಡು ಹೋಗಿ ಅಲ್ಲಿಟ್ಟಿದ್ದಾನೆ, ಅಲ್ಲಿದ್ದಾಳೆ. ಹೀಗೆ ಎರಡು ವಿಷಯ ಗೊತ್ತಾಗಿದೆ. ಬಹು ಹರಿಷಾರ್ಕೂಲಾ ವಿಕ್ರಮಾಭ್ಯುದಯೋನ್ಮುಖಾ, ತಮ್ಮ ವಿಕ್ರಮವನ್ನು ಪರಾಕ್ರಮವನ್ನು ತೋರಿಸಲಿಕ್ಕೆ ಅವರು ತಯಾರಾಗಿ ನಿಂತಿದ್ದಾರೆ. ಅತಪೋನ ಸಮಾನ ವಿಕ್ರಮ ವಿಕ್ರಮ ಭವಗವರ ಪ್ರತಿಲಬ್ಧ ಪುರುಷಾ ಅವೀರ ಅಭಿಕಾರ್ಯೂ ಜನಕೃತ ಪರಿಮಾರ್ಗಣ. ಆಗ ಆ ಒಬ್ಬೊಬ್ಬರು ಕಪಿಗಳು ಕೂಡ ವೈವೇಗದಲ್ಲಿ ಹಾರತಕ್ಕಂಥವು, ಅಂತಹ ಶ್ರೇಷ್ಠ ಕಪಿಗಳು ಪ್ರತಿಲಬ್ಧ ಪೌರುಷ ಪೌರುಷವನ್ನು ಪಡೆದಿದ್ದ, ಪುನಃ ಅವರಿಗೆ ಶಕ್ತಿ ಬಂತು. ಆ ಅಭಿಜಿನ್ ಮುಹೂರ್ತವನ್ನು ಕಾಯ್ತಾ ಇದ್ದ. ಅಭಿಜಿದಾಭಂಕಾ ಅಭಿಜಿದಾಭಂಕಾ ಅಂತಂದರೆ ಮುಖ ಅಷ್ಟು ಬೆಳಗಿತ್ತು ಅಂತ. ಯಾಕೆ ಅಂತಂದರೆ ಅಭಿಜಿನ್ ನಕ್ಷತ್ರ ಅಂದರೆ ಮಧ್ಯಾಹ್ನ. ಮಧ್ಯಾಹ್ನದಲ್ಲಿ ಯಾವಾಗಲೂ ಏನಿಟ್ಟು ಕೂಡ ನಮಗೆ ಕಾಣುತ್ತೆ. ಶ್ರೀತಾಲೋಕ ಮಧ್ಯವರ್ತಕ ಮಧ್ಯವರ್ತಿ ಘಟವತಿ ಅಂತ ಉದಾಹರಣೆಯನ್ನು ಕೊಟ್ಟಿರ್ತಾರೆ. ಯಾವಾಗ ಅಂದರೆ ಒಂದರ ಬಗ್ಗೆ ನಮಗೆ ಏನೂ ಸಂಶಯ ಇಲ್ಲ ಅಂತಂದರೆ ಅದು ಯಾವುದ್ರ ಬಗ್ಗೆ ಅಂತಂದರೆ ಮೊಟ್ಟ ಮಧ್ಯಾಹ್ನದ ಅಲ್ಲಿ ಅಂಗಳದಲ್ಲಿ ಇಟ್ಟಿರ್ತಕ್ಕಂತಹ ಒಂದು ಮಡಿಕೆ ಅಂತ ಕೊಡ್ತಾರೆ. ಆ ಮಡಿಕೆಯನ್ನು ಇಟ್ಬಿಟ್ರೆ ಅದು ಮೊಟ್ಟ ಮಧ್ಯಾಹ್ನ ಬೇಕಾದಷ್ಟು ಸೂರ್ಯನ ಕಿರಣ ಇದೆ, ಬೆಳಕಿದೆ, ಆ ಬೆಳಗಿನ ಮಧ್ಯದಲ್ಲಿ ಇಟ್ಟಿರ್ತಕ್ಕಂತಹ ಗಡಿಗೆ ನಮಗೆ ಚೆನ್ನಾಗಿ ಕಾಣುತ್ತೆ. ಅದರ ಬಗ್ಗೆ ಯಾವ ಸಂಶಯವೂ ಇರುವುದಿಲ್ಲ. ಅದಕ್ಕೆ ಅಭಿಜಿತ್ ಮುಹೂರ್ತ ಅಂತ ಕರೀತಾರೆ. ಮಧ್ಯಾಹ್ನದಲ್ಲಿ ಬೆಳಕು ಹೆಚ್ಚಿರುತ್ತೆ. ಜ್ಯೋತಿಷ್ಯಾಸ್ತ್ರದಲ್ಲಿ ಈ ಮುಹೂರ್ತಕ್ಕೆ ಬಹಳ ಮಹತ್ವವೂ ಕೂಡ ಇದೆ. ಅಭಿಜಿನ್ ಮುಹೂರ್ತ ಅಂತ ಕೊಟ್ಟುಬಿಡ್ತಾರೆ. ಈ ಎಲ್ಲ ಮುಹೂರ್ತಗಳಿಗೆ ಸಮಯವನ್ನು ಹಾಕುತ್ತಿದೆ. ಈ ಎರಡು ಮುಹೂರ್ತಗಳಿಗೆ ಸಮಯ ಹಾಕೋದಿಲ್ಲ. ಗೋಧೂಳಿ ಲಗ್ನ ಅಂತ ಒಂದು ಹಾಕ್ತಾರೆ, ಇನ್ನೊಂದು ಅವಿಯನ್ ಮುಹೂರ್ತ ಅಂತ ಹಾಕ್ತಾರೆ. ಅಂದರೆ ಇದು ಸೂರ್ಯ ನೆಚ್ಚಿಗೆ ಬರುವಾಗ ಇರ್ತಕ್ಕಂತಹ ಸಮಯ. ಹೆಚ್ಚಾಗಿ ಈಗಿನ ಕಾಲದಲ್ಲಿ 12:30 ಆ ಒಂದು ಸಮಯಕ್ಕೆ ಬರ್ತದೆ. ಆವಾಗ ತುಂಬ ಬೆಳಕು ಎಲ್ಲ ಕಡೆ ಇರ್ತದೆ. ಆದ್ದರಿಂದ ಏನು ಸಂಶಯ ಏನು ಅಂತ ಗೊತ್ತಿಲ್ಲ. ಅದನ್ನು ಉದಾಹರಣೆಯಾಗಿ ಕೊಡ್ತಾ ಇದ್ದಾರೆ. ಅಭಿಜಿದಾಭಂಕಾಃ ಅಭಿಜಿನ್ ಮುಹೂರ್ತದ ಅಂತೆ ಇರತಕ್ಕಂತಹ ಮುಖವುಳ್ಳು ಅಂತ ಬರೀತು. ದಿಶಂಬಿಯು ಜನಕಸುತ ಪರಿಮಾರ್ಗಣೋಮುಖಾಃ, ಸೀತೆಯನ್ನು ಹುಡುಕುವ ಉದ್ದೇಶದಿಂದ ಅವು ಉದ್ದೇಶದಿಂದ ಆ ದಕ್ಷಿಣ ದಿಕ್ಕಿಗೆ ಅವರು ಬಂದಿರತಕ್ಕಂಥ ದಿಕ್ಕಿಗೆ ಹೊರಟಿದ್ದಾರೆ ಎಂದು ಹೇಳಿದ್ದಾರೆ. ಹೀಗೆ ಅನಂತರದಲ್ಲಿ 65ನೇ ಅಧ್ಯಾಯ ಆಖ್ಯಾತ ಕೃತರಾಗೇನ ಸಂಪಾತ್ಯ ಪ್ರವಂಗಮ ಸಂಗಮ್ಯ ಪ್ರೀತಿ ಸಂಯುಕ್ತ ವಿನೀತ ಸಿಂಹ ವಿಕ್ರಮಃ. ಸಂಪಾತಿ ಏನು ಹೇಳಿದ್ದಾನೆ ಅದರಿಂದ ಅವರಿಗೆ ಬಹಳ ಸಂತೋಷ ಆಗಿದೆ. ಸಮುತ್ಪಾತ್ಯ ಮೇಲಕ್ಕೆ ಹಾರಿದ್ದಾರೆ, ಶಂಗನೆ ಮೇಲಕ್ಕೆ ಹಾರಿದ್ದಾರೆ. ಸಮುತ್ಪಾತ್ಯ ಪ್ರವಂಗಮಃ ಸಂಗಮ್ಯ ಪ್ರೀತಿ ಸಂಯುಕ್ತ, ಪ್ರೀತಿಯಿಂದ ಕೂಡಿದವರಾಗಿ ವಿನೀತು ಜೋರಾಗಿ ಶಬ್ದ ಮಾಡಿದ ಸಿಂಹ ವಿಕ್ರಮ ಸಿಂಹದಂತೆ ಪರಾಕ್ರಮ ಮಾಡುವ. ಸಂಪಾದೇ ವಚನ ಶುಭ್ವಾ ಹರಯೂರಾಪಣಕ್ಷಯ
ಇಷ್ಟಾ ಸಾಗರಮಾಜಕಂ ಸೀತಾದರ್ಶನ ಕಾಂಕ್ಷಿಣಃ. ಹೀಗೆ ಸಂಪಾತಿಯ ಮಾತನ್ನು ಕೇಳಿದ್ದಾರೆ. ಆ ಎಲ್ಲ ಪಕ್ಷಿಗಳು ಕೂಡ ರಾವಣಕ್ಷೇಮ ದೃಷ್ಟಾಹ. ರಾವಣ ನಾಶ ಆಗ್ತಾನೆ ಅಂದರೆ ನಿಮಗೆ ಸೀತೆ ಸಿಗ್ತಾಳೆ ಅಂತಂದರೆ ಅನ್ನುವ ವಿಷಯ ಅವರಿಗೆ ಗೊತ್ತಾಗಿದೆ. ಅದನ್ನು ಸಂತೋಷ ಆಗಿ ಸಾಗರವಾದ ಸಮುದ್ರಕ್ಕೆ ಬಂದಿದ್ದಾರೆ. ಸೀತಾ ದರ್ಶನ ಕಾಂತಿನ ಸೀತೆಯನ್ನು ನೋಡುವ ಉದ್ದೇಶದಿಂದ ಬರತಕ್ಕಂಥವರಾಗಿದ್ದಾರೆ. ಅವಿಕ್ರಮ್ಯದು ತಂ ದೇಶಂ ನುದುಸುರು ಭೀಮ ವಿಕ್ರಮಾಃ ಕೃಷ್ಣಂ ಲೋಕಸ್ಯ ಮಹತಃ ಪ್ರತಿಬಿಂಬಂ ಅವಸ್ಥಿತಂ. ಹೀಗೆ ಅಲ್ಲಿ ಬಂದು ನೋಡ್ತಾ ಇದ್ದಾರೆ. ಅವಿಕ್ರಮ್ಯದು ತಂ ದೇಶಂ ಆ ದೇಶವನ್ನು ದಾಟಿ ಪ್ರತಿಬಿಂಬಮೋ ಅಸ್ತಿತಂ ಈ ಎಲ್ಲ ಜಗತ್ತಿನ ಪ್ರತಿಬಿಂಬದಂತೆ ಇರತಕ್ಕಂಥದ್ದು ವಿಶೇಷವಾಗಿ ಅಂತಹ ಪ್ರದೇಶವನ್ನು ಅವರು ನೋಡ್ತಕ್ಕಂಥವರಾಗಿದ್ದಾರೆ. ದಕ್ಷಿಣಸ್ಯ ಸಮುದ್ರಸ್ಯ ಸಮಾಸಾದ್ಯೋತ್ತರಂ ದಿಶಂ ಸನ್ನಿವೇಶಂ ತತಶ್ಚಕ್ರು ಸೀತಾ ವಾನರೋತ್ತಮಾಃ. ಹೀಗೆ ದಕ್ಷಿಣ ದಿಕ್ಕೇನಿದೆ, ದಕ್ಷಿಣ ದಿಕ್ಕಿನ ಸಮುದ್ರ ಏನಿದೆ ಅದರ ಉತ್ತರ ಪ್ರದೇಶವನ್ನು ಬಂದು ಸನ್ನಿವೇಶ ಅಲ್ಲಿ ತಾವು ಸೇನಾ ಶಿಬಿರ ಅಂದರೆ ಅಲ್ಲಿ ತಾವು ಕೂತ್ಕೊಳ್ಳಿಕ್ಕೆ ಬೇಕಾಗಿರುವಂಥ ವ್ಯವಸ್ಥೆಗಳನ್ನೆಲ್ಲ ಮಾಡಿಕೊಂಡಿದ್ದಾರೆ. ಸನ್ನಿವೇಶಂ ತತಶ್ಚಕ್ರು ಸೇನಾ ಶಿಬಿರವನ್ನು ಮಾಡತಕ್ಕಂಥವರಾಗಿದ್ದಾರೆ. ಸತ್ವೈ ಮಹದ್ದಿರ್ ವಿಕೃತೈ ಕ್ರೀಡದ್ಭಿ ವಿವಿಧೈ ಗಿರೈ ವ್ಯಾಪ್ತಾಸ್ಯೈ ಸಮಹಾಕಾಯೈ ಉಪವಿಶ್ಚಾಮಕುಲಂ ಪ್ರಸುಪ್ತಮಿವ ಚಾನ್ಯತ್ರ ಕ್ರೀಡಂತಂ ವಚಾನ್ಯತಃ ಕುಜಿಪರ್ವತ ಮಾತ್ರೈಶ್ಚ ಜಲರಾಶಿರಾಪ್ತಂ. ಅಲ್ಲಿ ಅದು ಪ್ರದೇಶ ಹೇಗಿತ್ತು ಅದನ್ನು ರಾಮಾಯಣ ವರ್ಣನೆ ಮಾಡ್ತಾರೆ. ಅನೇಕ ಮತ್ತೈ ಮಹದ್ಭಿ ವಿಕೃತೈ ಕ್ರೀಡದ್ಭಿ ವಿವಿಧೈ ಜಲೆ ಆ ನೀರಿನಲ್ಲಿ ಅನೇಕ ಪ್ರಾಣಿಗಳು ವಿವರಿಸ್ತಾ ಇದ್ದಾರೆ. ನೀರು ಬಹಳ ಇತ್ತು ಅಂತಂದರೆ ಅದರೊಳಗೆ ಕೆಲವು ಪ್ರಾಣಿಗಳು ವಿವರಿಸ್ತವೆ. ವ್ಯಾಪ್ತಾಸಿ ಸುಮಹಾಕಾಯಿ ಭೂಮಿಶ್ಚಂ ಸಮಾಗಮ ಜೋರಾಗಿ ಭೋರ್ಗರಿಯತಕ್ಕಂತಹ ಅಲೆಗಳು ದೊಡ್ಡ ದೊಡ್ಡ ಅಲೆಗಳು ಸಣ್ಣದಲ್ಲ ಆನೆಯ ಗಾತ್ರದ ಅಲೆಗಳು ಬಹಳ ಎತ್ತರವಾಗಿರ್ತಕ್ಕಂಥದ್ದು ಅದರಿಂದ ಕೂಡಿರತಕ್ಕಂಥದ್ದು ಒಮ್ಮೊಮ್ಮೆ ಅದು ಸಮುದ್ರ ಸುಪ್ತವಾದಂತೆ ಕಾಣುತ್ತೆ. ಬಹಳ ಬೇಗ ದೊಡ್ಡ ದೊಡ್ಡದಾಗಿರ್ತಕ್ಕಂಥ ಅಲೆಗಳು ಬರ್ತದೆ, ಆಮೇಲೆ ಒಂದು ಸಲ ಸುಪ್ತ ಆಗ್ತದೆ. ಕುಚಿತ್ ಪರ್ವತ ಮಾತ್ರ ಶಿಬಿರಾಪದಂ ಒಂದು ಸಲ ಆ ಸಮುದ್ರದ ಒಂದು ಗುಣವೇ ಹಾಗೆ ಒಂದು ಸಲ ಶಾಂತವಾಗಿರುತ್ತೆ, ಇನ್ನೊಂದು ಸಲ ಬಹಳ ದೊಡ್ಡ ದೊಡ್ಡದಾಗಿರ್ತಕ್ಕಂಥ ಅಲೆಗಳು ಮೇಲಕ್ಕೆ ಏರ್ತಾಗುತ್ತವೆ. ಕುಚಿತ್ ಪರ್ವತ ಮಾತ್ರ ಇಷ್ಟ ಪರ್ವತಕ್ಕೆ ಸಮಾನವಾಗಿರ್ತಕ್ಕಂತಹ ಜಲರಾಶಿಗಳಿಂದ ತುಂಬಿರ್ತಕ್ಕಂಥ ಸಂಗುಲಂ ದಾನವೇಂದ್ರೈಶ್ಚ ಪಾತಾಳ ತಲವಾಸಿಭಿ ಓ ಮಹರ್ಷಕರಂ ದೃಷ್ಟ್ವಾ ವಿಷೇಯು ಕೃಷಿ ಕಪಿಕುಂಜರಾಃ. ನೋಡ್ತಾ ಇದ್ದಾರೆ ಅಲ್ಲಿ ಸಮುದ್ರವನ್ನು ದಾಟಬೇಕು ಸೀತೆಯನ್ನು ಕಾಣಬೇಕು ಅಂತಂದರೆ ದೊಡ್ಡ ಶ್ರೇಷ್ಠರಾಗಿರ್ತಕ್ಕಂಥ ದಾನವರಿಂದ ತುಂಬಿದೆ ಪಾತಾಳದಲ್ಲಿರ್ತಕ್ಕಂಥ ದಾನವು ಅದು ರೋಮಾಂಚವನ್ನು ಮಾಡ್ತಾ ಇದೆ. ಇದನ್ನು ಹೇಗೆ ನಾವು ದಾಟುವುದು, ಸೀತೆಯನ್ನು ಕಾಣುವುದು ಹೇಗೆ? ಆಕಾಶವು ದುಷ್ಪಾರಂ ಸಾಗರಂ ವೇಕ್ಷಮಾಣರಾಃ ವಿಷೀಯು ಸಹಸಾ ಸರ್ವೇ ಕಥಂ ಕಾಚಿತ್ತಿ ಪ್ರಭಂ. ಎರಡಕ್ಕೆ ಒಂದಕ್ಕೆ ಒಂದು ದೃಷ್ಟಾಂತ ಕೊಡ್ಬೋದು, ಅದು ಇರುವುದು ಎರಡೇ, ಒಂದು ಸಮುದ್ರ ಇನ್ನೊಂದು ಆಕಾಶ. ಸಾಗರ ಸಾಗರೋಪಮಃ ರಾಮ ರಾವಣಯೋರಿದ್ದಂ ರಾಮ ರಾವಣಯೋರಿವ ರಾಮ ಮತ್ತೆ ರಾವಣರಿಗೆ ಯುದ್ಧ ನಡೀತು ಅದು ಹೇಗಿತ್ತು ಅಂತಂದರೆ ರಾಮ ರಾವಣಯೋರಿದ್ದಂ ರಾಮ ರಾವಣಯೋರಿವ ಆ ಯುದ್ಧಕ್ಕೆ ಹೋಲಿಕೆ ಯಾವುದಪ್ಪ ಅಂತಂದರೆ ಅದು ಇನ್ನೊಂದು ಹೋಲಿಕೆಯೇ ಇಲ್ಲ, ಮತ್ತೆ ಯಾವುದೂ ಅದಕ್ಕೆ ಸಮಾನವಾದ ಯುದ್ಧ ಇಲ್ಲ. ರಾಮ ರಾವಣಿಯವರು ಯುದ್ಧ ರಾಮ ರಾವಣಿಯವರು
ಗಗನಂ ಗಗನಾಕಾರಂ, ಆಕಾಶ ಹೇಗಿದೆ ಅದಕ್ಕೆ ಯಾವುದರ ಹೋಲಿಕೆಯನ್ನು ಕೊಡಲಿಕ್ಕಾಗೋದಿಲ್ಲ. ಅದಕ್ಕೆ ಗಗನಂ ಗಗನಾಕಾರಂ ಸಾಗರ ಸಾಗರೂಪಮ ರಾಮರಾಮನ ಯೋರ್ಯುದ್ಧಂ ರಾಮರಾಮನ ಯೋರ್ಯುವ. ಈ ರಾಮನ ಪರಾಕ್ರಮ ಎಂಥದಿತ್ತು ಅಂತ ಇಲ್ಲಿ ಗೊತ್ತಾಗುತ್ತೆ ನಮಗೆ. ಅಂತಹ ರಾವಣ ಪರಾಕ್ರಮಿ ಕೊನೆಯ ಸಮಯದಲ್ಲಿ ಅವನು ತನ್ನಲ್ಲಿರ್ತಕ್ಕಂತಹ ಸಂಪೂರ್ಣ ಬಲವನ್ನು ಸೈನ್ಯವನ್ನು ಆಜ್ಞೆ ಮಾಡಿಬಿಟ್ಟಿದ್ದಾನೆ. ಆ ಆಜ್ಞೆಯಿಂದ ಸೈನ್ಯವು ಬಂದಿದೆ, ಮತ್ತು ರಾವಣನು ಯುದ್ಧಕ್ಕೆ ಬಂದಿದ್ದಾನೆ. ಕೊನೆಯ ಹಂತದಲ್ಲಿ ಏನು ಯುದ್ಧ ನಡೆಯಿತು, ಆ ಯುದ್ಧಕ್ಕೆ ಇನ್ನೊಂದು ಯುದ್ಧ ಸದೃಶವಾಗುತ್ತಿದ್ದೇ. ಅದಕ್ಕೆ ಕವಿ ಹೇಳ್ತಾನೆ, ಗಗನಂ ಗಗನ ಆಕಾಶ ಹೇಗಿದೆ, ಆಕಾಶ ಹೇಗಿದೆ ಅಂದರೆ ಆಕಾಶ ಅಂತ ಹೇಗೆ, ಅದೇ ರೀತಿಯಾಗಿ ಸಮುದ್ರ ಹೇಗಿದೆ, ಸಮುದ್ರಕ್ಕೆ ಇನ್ಯಾವ ನದಿಯ ಹೋಲಿಕೆಯನ್ನು ಕೊಡಲಿಕ್ಕಾಗುತ್ತೆ, ಸಾಗರ ಸಾಗರ ಹೀಗೆ ಒಂದಕ್ಕೆ ಆದರೆ ಒಂದಕ್ಕೆ ಇನ್ನೊಂದು ಹೋಲಿಕೆಯಲ್ಲಿ ರಾಮಾಯಣದಲ್ಲಿ ಕೊಡ್ತಾರೆ. ಸಮುದ್ರ ಹೇಗಿತ್ತು ಅಂತಂದರೆ ಆಕಾಶದಂತೆ ಇತ್ತು. ಆಕಾಶಮಿವ ಪುಷ್ಪಾರಂ ಸಾಗರಂ ಪ್ರೇಕ್ಷವಾನರಾಹ. ಆಕಾಶ ಎಷ್ಟು ನೋಡಿದ್ರು ಕೂಡ ಇರ್ತದೆ, ಅದೇ ರೀತಿಯಾಗಿ ಸಮುದ್ರವು ಕೂಡ ನೋಡಿದಷ್ಟು ಬಹಳ ವಿಸ್ತಾರವಾಗಿದೆ. ವಿಷೇದು ಸಹಸಾ ಸರ್ವೇ ಕಥಂ ಕಾರ್ಯಮಿದೆ ಬ್ರಹ್ಮನ್. ಈಗ ನಾವು ಕಾರ್ಯವನ್ನು ಪೂರೈಸುವುದು ಹೇಗೆ, ಸಮುದ್ರವನ್ನು ದಾಟದೆ ನಮ್ಮ ಕಾರ್ಯ ಆಗೋದಿಲ್ಲ. ಆದ್ದರಿಂದ ಸಮುದ್ರ ದುಷ್ಪಾರವಾಗಿದೆ, ಆದ್ದರಿಂದ ನಮ್ಮ ಕಾರ್ಯ ಹೇಗಾಗುತ್ತೆ, ಕಥಂ ಕಾರ್ಯ ನಮ್ಮ ಕಾರ್ಯ ಹೇಗೆ, ನಾವು ನಮ್ಮ ಕಾರ್ಯವನ್ನು ಪೂರೈಸುವುದು ಹೇಗೆ, ಕಾರ್ಯವನ್ನು ಪೂರೈಸಲಿಕ್ಕೆ ಆಗೋದಿಲ್ಲ, ಬಹಳ ಕಷ್ಟ ಆಗುತ್ತೆ. ವಿಷಣ್ಣಾಂಬಾಗಿನಿ ಪುಷ್ಪಾ ಸಾಗರಸ್ಥ ನಿರೀಕ್ಷಣ ಆಗಿ ಆಶ್ವಾಸ ಹರಿನ್ ಭಯಾರ್ಥಾನ್ ಹರಿಸತ್ತಮಃ. ಹೀಗೆ ಎಲ್ಲರೂ ಗಾಬರಿಯಾಗಿದ್ದಾರೆ. ಇಡೀ ಸೈನ್ಯ ಕಪಿ ಸೈನ್ಯ ಗಾಬರಿಯಾಗಿ ಕೂತಿದೆ. ಸಮುದ್ರ ನೋಡಿ ಅವರು ಗಾಬರಿಯಾಗಿದ್ದಾರೆ. ಆವಾಗ ಅವರೆಲ್ಲರಿಗೂ ಕೂಡ ಸ್ವಲ್ಪ ಸಮಾಧಾನ ಆಶ್ವಾಸನೆ ಸ್ವಲ್ಪ ಒಂದು ರೀತಿಯಲ್ಲಿ ಅವರಿಗೆ ಹುರಿದುಂಬಿಸುವ ಕಾರ್ಯವನ್ನು ಮಾಡಿದ್ದಾರಂತೆ. ಹರಿಸಪ್ತಮ ಅಂದರೆ ಅಂಗದ ಈ ಕೆಲಸವನ್ನು ಮಾಡಿರ್ತಕ್ಕಂಥ ಹರಿಸಪ್ತಮ ಆ ಕವಿಗಳಲ್ಲಿ ಶ್ರೇಷ್ಠರಾಗಿರ್ತಕ್ಕಂತಹ ಅಂಗದ ಮಾಡಿದ್ದಾನೆ. ತಾನ್ ವಿಷಾದೇ ಮಹತಾ ವಿಷನ್ನಾನ್ ವಾಗಮತಿಮಾನ್ ಕಾಲಿ ವಾಲಿ ಸುಮೂ ಮಹಾಬಲ. ವಿಷಣ್ಣರಾಗಿ ಕೂತ್ಕೊಂಡಿದ್ದಾರೆ ವಾನರ ಶ್ರೇಷ್ಠರು ಎಲ್ಲರೂ ಕೂಡ. ಅವರಲ್ಲಿ ಬುದ್ಧಿವಂತನಾಗಿರ್ತಕ್ಕಂತಹ ಅವರಿಗೆ ಬುದ್ಧಿವಂತನಾಗಿರ್ತಕ್ಕಂತಹ ವಾಲಿಸುವ ಅಂಗದ ಮಹಾಬಲ ಬಲಿಷ್ಠನಾಗಿರ್ತಕ್ಕಂಥವನು ಮತಿಮಾನ್ ಬುದ್ಧಿವಂತ. ವಿಷಾದೇ ಮನಃಕಾರ್ಯಂ ವಿಷಾದೋ ದೋಷವರ್ತಮ ವಿಷಾದೋ ಮಂತ್ರಪುರುಷಂ ವಾದಂ ಬುದ್ಧ ಇವೂರಗ. ಗಾಬರಿಯಾಗಿ ಬಹಳ ಹೆದರಿಕೊಂಡು ಕೂತ್ಕೊಂಡಿದ್ದಾರೆ. ಇನ್ನೇನು ನಮ್ಮ ಹತ್ರ ಬೇರೆ ಏನು ಮಾಡಲಿಕ್ಕಾಗೋದಿಲ್ಲ ಅಂತ ಹೇಳಿ ವಿಷಾದವನ್ನು ಅವಸಾದ ಅಂದರೆ ನಮ್ಮ ಕೊನೆಯಾಯಿತು, ನಮ್ಮದೇನು ಇನ್ನೂ ಆಗೋದಿಲ್ಲ ಅಂತ ಹೇಳಿ ಹೆದರಿಕೊಂಡು ಕೂತ್ಕೊಂಡಿದ್ದಾರೆ. ಅದಕ್ಕೆ ಅಂಗದ ಹೇಳ್ತಾನೆ, ಯಾವಾಗಲೂ ಇಂಥ ಸಂದರ್ಭದಲ್ಲೂ ಕೂಡ ವಿಷಾದವನ್ನು ಮಾಡುವ ಹತಾಶ ಮನೋಭಾವಿ ಹತಾಶ ಮನೋಭಾವವನ್ನು ಅಂದರೆ ಏನು ಸಿಗೋದು, ನಿರಾಶಾವಾದ ಒಂದು ರೀತಿ ವಿಷಾದ ನಿರಾಶಾವಾದ ಆಶಾವಾದಿಗಳಾಗಿ ಇಂಥ ಸಂದರ್ಭದಲ್ಲೂ ಕೂಡ ನಿರಾಶಾವಾದ ಸರಿಯಲ್ಲ. ಇದನ್ನೇ ಹೇಳ್ತಾರೆ, ನ ವಿಷಾದೇ ಮನಕ್ಕಾಗಿ ವಿಷಾದೋ ದೋಷವತ್ತಮ. ನಿರಾಶಾವಾದ ಬಂತು ಅಂದರೆ ಮನಸ್ಸಿನಲ್ಲಿ ನನ್ನಿಂದ ಏನೂ ಆಗೋದಿಲ್ಲ, ಈ ಕೆಲಸ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವ ನಿರಾಶಾವಾದ ಬಂತು ಅಂತಂದರೆ ಅದು ದೋಷವತ್ತಮ, ದೊಡ್ಡ ದೋಷ. ವಿಷಾದವು ದೋಷವತ್ತಮ, ದೋಷದಲ್ಲಿ ದೊಡ್ಡ ದೋಷ ಯಾವುದು, ಅದು ವಿಷಾದ. ವಿಷಾದೋ ಅಂತಿ ಪುರುಷಂ,
ವಿಷಾದ ಏನು ಅಂತದ್ದು ಪುರುಷನ ನಾಶ ಮಾಡ್ತದೆ. ಗಾಬರಿಯಾದ ಅಂತಂದರೆ ಅವನು ಈಗ ನಿರಾಶಾವಾದವನ್ನು ಅವನ ಮನಸ್ಸಲ್ಲಿ ತಂದುಕೊಂಡ್ರೆ ಅವನಿಗೆ ಇರ್ತಕ್ಕಂಥ ಶಕ್ತಿ ಮಾಡುವ ಕಾರ್ಯವನ್ನು ಕೂಡ ಮಾಡಲಿಕ್ಕಾಗುತ್ತೆ. ಅದರಿಂದ ವಿಷಾದೋ ಹಂತಿ ಪುರುಷಂ ಬಾಲಂ ಕುಂಚಗಿ ಓಡದ ಹಾವು. ಚಿಕ್ಕ ಮಗುವನ್ನು ಒಂದು ಹಾವು ಅವನ ಅತ್ತೆಗೆ ಕೊಂದುಬಿಡುತ್ತೋ ಆ ರೀತಿಯಾಗಿದೆ. ಬಾಲಂ ಕುಂತ ಇವೋದಗ ಇವೋರಗ. ಅದರಿಂದ ವಿಷಾದವನ್ನು ಮಾಡಬೇಡಿ. ವಿಷಾದೋಯಂ ಪ್ರಸಹತೆ ವಿಕ್ರಮೇ ಪರ್ಯಪಸ್ಥಿತಿ ಏಜಸಾ ಸಹೀನಸ್ಯ ಪುರುಷಾರ್ಥೋ ನ ಸಿದ್ಧತೆ. ಹಾಗಾದರೆ ವಿಷಾದ ಏನಿದೆ, ನಮ್ಮ ನಿರಾಶ ಹತಾಶ ಭಾವ ಈಗ ಬಂದ್ಬಿಟ್ಟಿದೆ, ಅದನ್ನು ಗೆಲ್ಲುವುದು ಹೇಗೆ ಅಂತಂದರೆ ಅದಕ್ಕೆ ಹೇಳಿದ್ದಾರೆ, ಇದನ್ನು ನಾವು ಮೀರಬಹುದು. ವಿಷಾದೋಯಂ ಪ್ರಸಹತೆ ವಿಕ್ರಮೇ ಪರ್ಯಪಸ್ಥಿತಿ. ಅದಕ್ಕೆ ನಾವು ವಿರುದ್ಧವಾದ ವಾದವನ್ನು ಚಿಂತನೆಯಿಂದ ಮಾಡಬೇಕು. ಅದಕ್ಕೆ ಏನು ಚಿಂತನೆ ಮಾಡಬೇಕು, ಪರಾಕ್ರಮದ ಬಗ್ಗೆ ಚಿಂತನೆ ಮಾಡಬೇಕು. ವಿಕ್ರಮೇ ಪರ್ಯಪಸ್ಥಿತಿ, ಪರಾಕ್ರಮದ ಬಗ್ಗೆ ಚಿಂತಿಸಲಿಕ್ಕೆ ಶುರು ಮಾಡಿದ್ರೆ ಈ ವಿಷಾದ ಎನ್ನುವಂಥದ್ದು ಮೀರಿ ಹೋಗುತ್ತೆ. ವಿಷಾದವನ್ನು ಮೀರಿ ಪರಾಕ್ರಮದ ಚಿಂತನೆಯಿಂದ ಮಾಡಬೇಕು. ತೇಜಸಾ ಸಸ್ಯಹೀನಸ್ಯ ಪುರುಷಾರ್ಥೋ ನ ಸಿದ್ಧತೆ. ಯಾರು ಈ ಪರಾಕ್ರಮವನ್ನು ಪರಾಕ್ರಮದ ಚಿಂತನೆಯನ್ನು ಮಾಡೋದಿಲ್ಲ ಅವನಿಗೆ ಅದೇನು ತೇಜಸ್ಸು, ವಿಷಾದವನ್ನು ಗೆಲ್ಲಲಿಕ್ಕೆ ಇರತಕ್ಕಂಥ ತೇಜಸ್ಸು ಅಂತಂದರೆ ಪರಾಕ್ರಮದ ಚಿಂತನೆ. ಅದಿಲ್ಲ ಅಂತಂದರೆ ಪ್ರಯೋಜನ ಇಲ್ಲ. ತೇಜಸಾ ಸಸ್ಯಹೀನಸ್ಯ ಪುರುಷಾರ್ಥೋ ನ ಸಿದ್ಧತೆ. ಅಂತಹ ಒಂದು ಪರಾಕ್ರಮದ ತೇಜಸ್ಸಿಲ್ಲ ಅಂತಂದರೆ ಅವನಿಗೆ ಪುರುಷಾರ್ಥ ಸಿದ್ಧಿ ಎನ್ನುವಂಥದ್ದು ಆಗೋದಿಲ್ಲ. ತಸ್ಯಾಂ ವ್ಯಾಪ್ತಿಯಾಮ ಗೀತ, ಹೀಗೆ ಅವರೆಲ್ಲರನ್ನೂ ಕೂಡ ಹುರಿದುಂಬಿಸಿಲ್ಲ. ಹಂಗಾದರೆ ನೀವೆಲ್ಲ ಪರಾಕ್ರಮವನ್ನು ತೋರಿಸ್ಬೇಕು. ಪರಾಕ್ರಮವನ್ನು ತೋರಿಸಿಲ್ಲ ಅಂತಂದರೆ ವ್ಯರ್ಥ ಆಗತ್ತೆ ಅಂತ ಅವರನ್ನೆಲ್ಲ ಹುರಿದುಂಬಿಸಿದ್ದಾನೆ. ತಸ್ಯಾಂ ಪ್ರಾಪ್ತಿಯಾಮ ಗೀತ ಯಾಮ ಅಂಗದು ವಾನರೇ ಸಹ ಹರಿವೃತ್ತಿ ಸಮಾಗಮ್ಯ ಪುನರ್ಮಂತ್ರಯದು. ಹೀಗೆ ಅವರು ಸಂಪಾದಿ ಹೇಳಿದ ಮಾತನ್ನು ಕೇಳಿದರು, ಕೇಳಿ ಸ್ವಲ್ಪ ಧೈರ್ಯ ಬಂತು. ಆ ಧೈರ್ಯ ಬಂದರೂ ಕೂಡ ಆ ಮುಂದೆ ಬಂದಿದ್ದಾರೆ, ಅಲ್ಲಿಂದ ಮುಂದೆ ಬಂದು ಆ ದಕ್ಷಿಣ ಸಮುದ್ರದಲ್ಲಿ ಕೂತ್ಕೊಂಡಿದ್ದಾರೆ ಅಲ್ಲಿ ಸ್ವಲ್ಪ ಗಾಬರಿಯಾಯಿತು. ಅಂಗದ ಅವರನ್ನು ಒಂದು ಸಮಾಶ್ವಾಸವನ್ನು ಅವರಿಗೆ ಹುರಿದುಂಬಿಸಿದ್ದಾನೆ. ಅದಾದ ಮೇಲೆ ಒಂದು ರಾತ್ರಿ ಬಂತು, ರಾತ್ರಿಯನ್ನು ಕಳೆದು ಆ ರಾತ್ರಿ ಕಳೆದಾದ ಮೇಲೆ ಹರಿವೃದ್ಧಿ ಸಮಾಗಮ್ಯ ಪುನರ್ಮಂತ್ರ ಮಂತ್ರ ಇತ್ತು. ಎಲ್ಲ ಕಪಿಶ್ರೇಷ್ಠರಲ್ಲಿ ಮಾತಾಡಿಕೊಂಡು ಮುಂದೆ ಸೀತೆಯನ್ನು ಹೇಗೆ ಹುಡುಕುವುದು ಅನ್ನೋದ್ರ ಬಗ್ಗೆ ವಿಚಾರವನ್ನು ಮಾಡಿದ್ದಾರೆ. ಸಾವಾನರಾಣಾಂ ಪರಿವಾರ್ಯ ಅಂಗದಂಬು ವಾಸವಂ ಪರಿವಾರ್ಯು ಮೃತಾಂ ವಾಹಿನಿ ಸ್ಥಿತ. ಎಲ್ಲ ಕಪಿಗಳು ಕೂಡ ಅಂಗದನನ್ನು ಸುತ್ತುವಲ್ಲಿದ್ದಾರೆ. ಹೇಗೆ ಅಂತಂದರೆ ದೇವತೆಗಳೆಲ್ಲ ಇಂದ್ರನನ್ನು ಸುತ್ತುವರಿವು. ಪುಣ್ಯಸ್ತಾಂ ವಾನರೀಂ ಸೇನಾಂ ಶಕ್ತಸ್ತಂಭೈತು ಭವೇತ್ ಅನ್ಯತ್ರ ವಾಲಿತನೆಯ ಅನ್ಯತ್ರ ಜಹೂಮತಃ. ವಾಲ್ಮೀಕಿ ಋಷಿಗಳು ಹೇಳ್ತಾರೆ, ಇಂತಹ ಒಂದು ವಾನರ ಸೇನೆ ಹತಾಶ ಮನೋಭಾವವನ್ನು ಹೊಂದಿದೆ. ಈ ವಾನರ ಸೇನೆಗೆ ಶಕ್ತಿಯನ್ನು ಕೊಡುವ ಶಕ್ತಿ ಯಾರಿಗಿದೆ? ಅದಿಬ್ಬರಿಗೆ ಇದೆ. ಅನ್ಯತ್ರ ವಾಲಿತನೆಯ ಅನ್ಯತ್ರ ಹನುಮಂತ. ಒಂದು ವಾಲಿಯ ತನೆಯಾಗಿರ್ತಕ್ಕಂಥ ಅಂಗದ, ಇನ್ನೊಬ್ಬ ಹನುಮಂತ. ಅವರನ್ನು ಬಿಟ್ಟರೆ ಬೇರೆ ಯಾರಿಗೂ ಕೂಡ ಅವರನ್ನು ಹುರಿದುಂಬಿಸುವ, ಅವರಿಗೆ ಶಕ್ತಿಯನ್ನು ಕೊಡುವ ಒಂದು ತಾಕತ್ತು ಯಾರಿಗೂ ಇಲ್ಲ. ತತಸ್ತಾನ್ ಹರಿಭುತಾಂಶ ತಚ್ಚ ಸೈನ್ಯವರಿಂದಮಃ ಹನುಮಾನ್ಯಾಂಗದ ಸೀಮಾನ್ ವಾಕ್ಯಮತಾ.
ವಾಕ್ಯ ಮತ್ ಮರ್ಥಪದ ಪ್ರವೀತು. ಆಮೇಲೆ ಆ ಹರಿವೃತ್ತರು ಅಂದರೆ ಕಪಿಶ್ರೇಷ್ಠರು ಇದ್ದಾರೆ, ಆ ಸೈನ್ಯರಿದ್ದಾರೆ, ಆ ಸೈನಿಕರಿಗಿಲ್ಲ, ಕಪಿಸೈನಿಕರಿಗಿಲ್ಲ, ಶತ್ರುಗಳನ್ನು ನಾಶ ಮಾಡುವ ಶಕ್ತಿಯುಳ್ಳಂತಹ ಅಂಗದ ಅವರನ್ನು ಅಲ್ಲಿರ್ತಕ್ಕಂಥವರನ್ನೆಲ್ಲರನ್ನೂ ಕೂಡ ಗೌರವಿಸಿ, ಅಂದರೆ ಯಾರನ್ನು ಕೂಡ ತಿರಸ್ಕಾರ ಮಾಡಲ್ಲ. ಕಡಿಮೆ ಶಕ್ತಿನೇ ಇರಬಹುದು, ಆದರೆ ಅವರನ್ನು ತಿರಸ್ಕಾರ ಮಾಡಿ ಮಾತಾಡಲ್ಲ. ಅದು ಅಂಗದನಲ್ಲಿ ನಾವು ಕಾಣ್ತೀವಿ. ನಮಗೆ ಕೆಲಸ ಆಗಬೇಕಾದ್ರೆ ಯಾವ ವ್ಯಕ್ತಿಯನ್ನು ಕೂಡ ತಿರಸ್ಕಾರ ಮಾಡಬಾರ. ಅನುಮಾನ್ಯ ಅಂಗದ ಶ್ರೀಮಾನ್ ವಾಕ್ಯ ಅರ್ಥವದ ಬರವಿ ಅನುಮಾನ್ಯ ಗೌರವಿಸಿ, ಅರ್ಥವುಳ್ಳಂತಹ ಅರ್ಥವತ್ತಾಗಿರ್ತಕ್ಕಂಥ ಮಾತನ್ನು ಹೇಳಿದ ಅಂಗದ. ಕೈದಾನಿ ಮಹಾತೇಜ ಅಲಂಕರಿಷ್ಯತಿ ಸಾಗರಂ ಕಕ್ಕರಿಷಿ ಸುಗ್ರೀವಂ ಸತ್ಯಸಂದಮರಿಂದಮಂ. ಈಗ ನೀವಲ್ಲಿ ನಿಮ್ಮಲ್ಲಿ ಪರಾಕ್ರಮವನ್ನು ತೋರಿಸುವ ಸಮಯ ಬಂದಿದೆ. ಮಹಾತೇಜಸ್ಸು ಉಳ್ಳವರು ಯಾರು? ನಮ್ಮಲ್ಲಿ ಸಮುದ್ರವನ್ನು ಲಂಘಿಸುವವರು ಯಾರು? ಸುಗ್ರೀವು ಮಾಡಿದ ಪ್ರತಿಜ್ಞೆಯನ್ನು ಸತ್ಯ ಮಾಡುವವರು ಯಾರು? ಸುಗ್ರೀವ ಪ್ರತಿಜ್ಞೆ ಮಾಡಿದ್ದಾನೆ ರಾಮನೇ. ರಾಮನಿಗೂ ಮತ್ತೆ ಸುಗ್ರೀವನಿಗೂ ಗೆಳೆತನಾಗುವಾಗ ರಾಮ ಪ್ರತಿಜ್ಞೆ ಮಾಡಿದ್ದ, ನಾನು ವಾಣಿಯನ್ನು ಸಂಹಾರ ಮಾಡಿ ನಿನಗೆ ಕಪಿರಾಜ್ಯವನ್ನು ಕೊಡ್ತೀನಿ ಅಂತ ರಾಮದೇವ ಪ್ರತಿಜ್ಞೆ ಮಾಡಿದ. ಅದೇ ರೀತಿ ಸುಗ್ರೀವ ಪ್ರತಿಜ್ಞೆ ಮಾಡಿದ, ನೀನು ಆ ಕೆಲಸವನ್ನು ಮಾಡಿಕೊಟ್ರೆ ಸೀತೆಯನ್ನು ಹುಡುಕಿಸಿಕೊಡ್ತೇನೆ ಅಂತ ಆ ಸುಗ್ರೀವ ಪ್ರತಿಜ್ಞೆ ಮಾಡಿದ. ಈಗ ಸೀತೆಯನ್ನು ಹುಡುಕಿದರೆ ಮಾತ್ರ ಸುಗ್ರೀವನ ಪ್ರತಿಜ್ಞೆ ಸತ್ಯ ಆಗುತ್ತೆ, ಇಲ್ಲದಿದ್ರೆ ಅದು ಸತ್ಯ ಆಗುತ್ತ. ಕಕ್ಕರಿಷ್ಯ ಸುಗ್ರೀವಂ ಸತ್ಯಸಂಧ ಮರಿದ್ದಮಂ, ಎಲ್ಲ ಶತ್ರುಗಳನ್ನು ನಾಶ ಮಾಡುವವನು ಅಂತ ಹೆಸರು ಪಡೆದಿದ್ದಾನೆ ಸುಗ್ರೀವ. ಆದರೆ ಈಗ ಅವನು ಅವನ ಮಾಡಿರ್ತಕ್ಕಂತಹ ಪ್ರತಿಜ್ಞೆ ಏನು ಅಂತದ್ದಿದೆ ಅದು ಸತ್ಯ ಆಗಿದೆ. ಅದನ್ನು ಯಾರು ಮಾಡ್ತಾರೆ, ಯಾವ ಕಪಿಗಳು ಮಾಡ್ತಾರೆ, ಯಾರು ಈಗ ಸೀತೆಯ ಸಮುದ್ರವನ್ನು ಲಂಘಿಸಿ ಸೀತೆಯ ವಿಚಾರವನ್ನು ತಿಳ್ಕೊಂಡು ಬರ್ತಾರೋ ಅವರೇ ಸುಗ್ರೀವನ ಪ್ರತಿಜ್ಞೆಯನ್ನು ಪೂರೈಸಿದಾಗ ಸತ್ಯಸಂಧನನ್ನಾಗಿ ಮಾಡಬಹುದು. ಓ ವೀರ ಯೋಗಶತಂ ಲಂಕೈಶ್ಚ ಪ್ರವಂಗಮಾಃ ಇಮಾಂಶ ಯೂಧಪಾಂ ಸರ್ವಾನ್ ಮೋಕ್ಷಯೇತ್ ಓ ಮಹಾಮಯಾತೋ. ಯಾವ ವೀರ ಕವಿ ಯೋಜನಶತ 100 ಯೋಜನ ಇರತಕ್ಕಂತಹ ಸಮುದ್ರವನ್ನು ಹಾಕ್ತಾನೆ, ಹಾರಿದರೆ ಏನಾಗುತ್ತೆ ಅಂತಂದರೆ ಈ ಎಲ್ಲ ಕಪಿಗಳನ್ನು ದೊಡ್ಡ ಭಯದಿಂದ ಅವನು ಬಿಡುಗಡೆ ಮಾಡ್ತಾನೆ. ದೊಡ್ಡ ಗಾಬರಿಯಾಗಿದೆ ಇಲ್ಲ ಸುಗ್ರೀವ ಚಂಡ ಪ್ರತಿಜ್ಞಾ, ನಾನು ಪಾನು ಮಾಡಿದ ಪ್ರತಿಜ್ಞೆಯನ್ನು ಪೂರೈಸ್ತಾನೆ, ಸೀತೆಯನ್ನು ಹುಡ್ಕೊಂಡು ಬರಬೇಕು ಅಂತ ಆಜ್ಞೆ ಮಾಡಿದ್ದಾನೆ, ಹುಡ್ಕೊಳ್ಳದೆ ಬಂದರೆ ಅವರಿಗೆಲ್ಲ ಶಿಕ್ಷೆಯನ್ನು ಕೊಡ್ತಾನೆ ಅಂದರೆ ಎಲ್ಲರಿಗೂ ಆ ಭಯ ಏನುವಂಥದ್ದು ಆಗಿದೆ. ಸೀತೆಯನ್ನು ಹುಡುಕಿದರೆ ಆ ಭಯ ಬಿಡುಗಡೆ ಆಗುತ್ತೆ. ಇಮಾಂಶ ಯೂಥಪಾನ್ ಸರ್ವಾನ್, ಈ ಎಲ್ಲ ಕಪಿ ಸೇನಾ ನಾಯಕರನ್ನು ಎಲ್ಲರನ್ನೂ ಕೂಡ ದೊಡ್ಡ ಭಯದಿಂದ ಯಾರು ಬಿಡುಗಡೆ ಮಾಡಿಸ್ತಾರೆ? ಕಸ್ಯ ಪ್ರಭಾವಾಂಶ ಪುತ್ರಾಂಶ ಇವ ಗ್ರಹಾಣಿ ಇತೋ ನಿವೃತ್ತ ಪಶ್ಚಿಮ ಸಿದ್ಧಾರ್ಥ ಸಖನೋ ವಯಂ. ಅದಕ್ಕಿಂತ ಮುಖ್ಯವಾದದ್ದು ಈ ಕಪಿಗಳೆಲ್ಲ ಎಷ್ಟೋ ದಿನ ಆಗೋಯಿತು ಹೆಂಡತಿ ಮಕ್ಕಳನ್ನು ನೋಡಿಲ್ಲ, ತಮ್ಮ ಮನೆಯನ್ನು ನೋಡಬೇಕು ಅಂತ ಆಸೆ ಇರ್ತವೆ. ಇಂತಹ ಎಷ್ಟು ಪ್ರದೇಶಗಳನ್ನು ನೋಡಿದ್ರು ಕೂಡ ನಮಗೆ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ಯಾತ್ರೆಯನ್ನು ಹೋಗಿರ್ತಾರೆ ಬಹಳ ಸ್ವಲ್ಪ ದಿನ ಎಲ್ಲ ಚಂದ ನೋಡ್ತಾರೆ ಎಲ್ಲ ಮಾಡ್ತಾರೆ, ಆಮೇಲೆ ಯಾವಾಗಪ್ಪ ತಮ್ಮ ಮನೆ ನೋಡ್ತಾನಂತ ಆಸೆ ಆಗುತ್ತೆ. ಯಾಕಂದರೆ ಜನನೀ ಜನ್ಮಭೂಮಿಶ್ಚ, ತಮ್ಮ ಮನೆ ತಮ್ಮ ಊರು ಅದನ್ನು ಯಾವಾಗ ಕಾಣ್ತೇವಪ್ಪ ಅಂತ ಅನಿಸುತ್ತೆ. ಯಾತ್ರೆಗೆ ಹೋಗಿರ್ತಾರೆ, ಎಲ್ಲಿ ಯಾವಾಗಪ್ಪ ನಮ್ಮ ಊರಿಗೆ ಬರ್ತೀವಿ,
ನಮ್ಮ ಜನವನ್ನು ನೋಡ್ತೀವಿ. ಅಲ್ಲೇ ದಾರಿ ಆ ಯಾತ್ರೆಯಿಂದಾಗಿ ಯಾರೋ ಒಬ್ಬರು ನಮ್ಮವರು ಸಿಕ್ಕಿಬಿಟ್ರೆ ಖುಷಿ, ಅವ್ರ ಹತ್ರ ಮಾತಾಡ್ತಾ ಇರ್ತೀವಿ ನಾವು. ಹೀಗೆ ಕಪಿಗಳಿಗೆ ಹೇಗಾಗಿರಬೇಕು, ಎಲ್ಲವನ್ನೂ ಬಿಟ್ಟು ಬಂದಿದ್ದಾರೆ, ಮತ್ತೆ ತಿರುಗಿ ಹೋಗಬೇಕಾಗಿದೆ, ತಮ್ಮವರು ನೋಡಬೇಕಾಗಿದೆ. ಅದರಿಂದ ಅಂಗದ ಹೇಳ್ತಿದ್ದಾನೆ, ಯಾ ಇತೋ ನಿವೃತ್ತ ಪಶ್ಯಂ ಕಸ್ಯ ಪ್ರಭಾವ, ಯಾವ ಕವಿಯ ಪ್ರಭಾವದಿಂದಾಗಿ ನಾವು ನಮ್ಮ ಹೆಂಡತಿ ಮಕ್ಕಳು ಮನೆ ಇವುಗಳನ್ನೆಲ್ಲ ಇಲ್ಲಿಂದ ಹಿಂತಿರುಗಿ ಹೋಗಿ ನೋಡ್ತೀವಿ. ಸಿದ್ಧಾರ್ಥ ಈಗಲೂ ಹೋಗ್ಬೋದು, ಆದರೆ ಸಪ್ಪೆ ಮುಖ ಹಾಕೊಂಡು ಹೋಗ್ಬೇಕಾದ್ರೆ ಹೋದರೆ ಹೆಂಡತಿ ಮಕ್ಕಳೆಲ್ಲ ಬೈತಾರೆ, ಒಂದು ಹೋದ ಕೆಲಸವನ್ನು ಮಾಡ್ಕೊಂಡು ಬಂದಿಲ್ಲ, ಸುಗ್ರೀವ ಮಾತ್ರ ಬೈದಿಲ್ಲ, ಅವ್ರು ಬೈತಾರೆ ನಿಮ್ಮ ರಾಮನ ಒಂದು ಕೆಲಸವನ್ನು ಮಾಡಲಿಕ್ಕಾಗಿದೆ ನನಗೆ, ಮತ್ತೆ ಹೋಗಿದ್ದೆ ಚೆನ್ನಾಗಿ ಬೈತಾರೆ, ಅವ್ರನ್ನು ಬಯಸ್ಕೋಬೇಕು. ಆದರೆ ಕಾರ್ಯವನ್ನು ಪೂರೈಸಿ ಹೋದರೆ ಒಳ್ಳೆ ಸ್ವಾಗತವನ್ನು ಮಾಡ್ತಾರೆ. ಸಿದ್ಧಾರ್ಥ ನಾವು ಅರ್ಥವನ್ನು ಉದ್ದೇಶವನ್ನು ಪೂರೈಸಿಕೊಂಡು ಹೋದರೆ ಸಂತೋಷದಲ್ಲಿ ಅವರೆಲ್ಲರೂ ನಮ್ಮನ್ನು ಎದುರುಕೊಳ್ತಾರೆ. ಸಿದ್ಧಾರ್ಥ ಸುಖಿನೋ ವಯಂ, ಸುಖವಾಗಿ ನಾವು ಎಲ್ಲವನ್ನು ನಮ್ಮ ಕಡೆಯವರನ್ನು ನೋಡಬಹುದು. ಕಸ್ಯ ಪ್ರಸಾದಾದ್ರಾಮಂಚ ಲಕ್ಷ್ಮಣಂಚ ಮಹಾಬಲಂ ಅಭಿಗಚ್ಚೇವ ಸಂಪೃಷ್ಟ ಸುಗ್ರೀವಂಚ ಮಹಾಬಲಂ. ಅಷ್ಟೇ ಅಲ್ಲದೆ ಕಸ್ಯ ಪ್ರಸಾದ, ಯಾರ ಪ್ರಸಾದದಿಂದ ರಾಮನನ್ನು ನಾವು ನೋಡ್ತೀವಿ. ಈಗಲೂ ಹೋಗಿ ನೋಡಬಹುದು, ಆದರೆ ಮುಖ ತೋರಿಸುವುದಿನ್ನು ಅಂತ ಹೇಳಿ ನಮ್ಮ ಮುಖ ತೋರಿಸ್ಲಿಕ್ಕಾಗೋದಿಲ್ಲ ಅವರಿಗೆ, ಕೆಲವರು ಮುಖ ತೋರಿಸದೆ ಓಡಾಡ್ತಾ ಇರ್ತಾರೆ. ಅಂದರೆ ಅವರು ಹೇಳಿದ ಕೆಲಸವನ್ನು ಮಾಡಿಲ್ಲ ಅಂತಂದರೆ ಅವ್ರ ಹತ್ರನೇ ಬರೋದಿಲ್ಲ, ಹತ್ರ ಬಂದರೂ ಕೂಡ ಅವ್ರು ನೋಡದೆ ಹೋಗ್ತಾರೆ. ಈ ಸ್ವಾಮಿಗಳು ಎಲ್ಲ ಒಂದೇನೋ ಒಂದು ಕೆಲಸವನ್ನು ಹೇಳಿಬಿಟ್ಟಿರ್ತಾರೆ, ಆ ಕೆಲಸ ಪೂರೈಸಿಲ್ಲ ಅಂತಂದ್ರೆ ನಮ್ಗೆ ಅವ್ರು ನೋಡೋಕ್ಕೆ ಸಂಕೋಚ ಆಗ್ತಾ ಇರ್ತಾರೆ. ಹೇಗಪ್ಪ ನೋಡೋ ಅವ್ರ ಮುಖಾನ, ಅಷ್ಟು ದೊಡ್ಡವರು ಏನೋ ಒಂದು ಕೆಲಸವನ್ನು ಹೇಳಿದ್ದಾರೆ, ನಮ್ಮಲ್ಲಿ ವಿಶ್ವಾಸ ಇಟ್ಟು ನೋಡೋದು ಹೇಗೆ ಮುಖವನ್ನು ಅಂಥೇಳಿ ಅವರ ಹತ್ರ ಬಂದರೂ ಕೂಡ ಇವ್ರು ಸಿಗೋದಿಲ್ಲ, ತಪ್ಪಿಸ್ಕೊಳ್ತಾ ಇರ್ತಾರೆ. ಆ ರೀತಿಯಾಗಿ ಅವರು ಹೇಳ್ತಾರೆ, ಕಸ್ಯ ಪ್ರಸಾದಾತ್ ರಾಮಂಚ, ನಾವು ಬಹಳ ಸಂತೋಷದಿಂದ ರಾಮನನ್ನು ಯಾವಾಗ ನೋಡಿ, ಲಕ್ಷ್ಮಣಂಚ ಮಹಾಬಲ, ಮಹಾಬಲಿಷ್ಠನಾಗಿರುವ ಲಕ್ಷ್ಮಣನನ್ನು, ಆಮೇಲೆ ನಮ್ಮ ನಾಯಕನಾಗಿರ್ತಕ್ಕಂತಹ ಸುಗ್ರೀವನನ್ನು, ಅಭಿಗಕ್ಷೇಮ ಸಂಪೃಷ್ಟ ಸುಗ್ರೀವಂಚ ಮಹಾಬಲ ಯಾವಾಗ ನೋಡಿ. ಹೀಗೆ ಇಲ್ಲಿ ಕಶ್ಚಿತ್ ಸಮರ್ಥೋ ವಹ ಸಾಗರ ಪ್ರವಣೀಹರಿ ಸದಾ ಶೀಘ್ರಂ ಪುಣ್ಯಾಂ ಅವಯದಕ್ಷಿಣಾಂ. ಇದೆಲ್ಲ ಆಗಬೇಕು ಅಂತಂದರೆ ನಮಗೆ ನಮ್ಮಲ್ಲಿ ಸಮರ್ಥನಾಗಿರ್ತಕ್ಕಂತಹ ಸಾಗರವನ್ನು ಹಾರತಕ್ಕಂಥ ಒಬ್ಬ ಕವಿ ಬೇಕು. ಅಂತಹ ಸದಾತ್ವಿಕ ಸದ ಶೀಘ್ರಂ ಪುಣ್ಯಾಂ ಅವಯದಕ್ಷಿಣಾಂ, ಇದು ಒಳ್ಳೆ ದಕ್ಷಿಣೆ ಕೊಟ್ಟಾಗೆ ನಮಗೆ ದಕ್ಷಿಣೆ ಕೊಟ್ಟರೆ ಬಹಳ ಸಂತೋಷ ಆಗುತ್ತೆ ನಮಗೆ, ಈಗ ದಕ್ಷಿಣೆ ಕೊಟ್ಟರು ಅಂತ ಹೇಳಿ. ಇದು ನಮಗೆ ಬೇರೆ ಏನು ದಕ್ಷಿಣೆ ಬೇಕಾಗಿಲ್ಲ, ಇದೇ ದಕ್ಷಿಣೆ ನಮಗೆ ಕೊಡತಕ್ಕಂಥ ಅಭಯ ದಕ್ಷಿಣ, ಅಭಯ ಇದೆಯಲ್ಲ ಅದು ಕೂಡ ದಕ್ಷಿಣೆ. ಬಹಳ ಕಷ್ಟದಲ್ಲಿರ್ತಾನೆ ಒಬ್ಬ, ಅವನಿಗೆ ಅಭಯವನ್ನು ಕೊಡು, ನಿಮಗೇನೂ ಆಗೋದಿಲ್ಲ, ಸಹಾಯ ಮಾಡ್ತೀನಿ ನನ್ನದಾದ್ದು ಅಂತ ಹೇಳಿ ಏನೋ ಒಂದು ಸಹಾಯ ಮಾಡಿದ್ರೆ ಅದೇ ಒಂದು ದೊಡ್ಡ ದಕ್ಷಿಣೆ, ಅಭಯ ದಕ್ಷಿಣೆ ಇರ್ತದೆ. ಭಯವನ್ನು ನಿವೃತ್ತಿ ಮಾಡೋದಿದೆಯಲ್ಲ ಅದೇ ದೊಡ್ಡ ಒಂದು ದಕ್ಷಿಣೆ, ಹೆದರಿಕೆ ಪರಿಹಾರ ಮಾಡಬೇಕು. ಈಗೆಲ್ಲ ನಾವೆಲ್ಲ ಹೆದರಿದ್ದೇವೆ, ಹೆದರಿರತಕ್ಕಂತಹ ನಮಗೆ ಅಭಯ ಎಂಬಂತಹ ದಕ್ಷಿಣೆಯನ್ನು ಯಾರು ಕೊಡ್ತಾನೆ? ಯದಿ ಕಶ್ಚಿತ್ ಸಮರ್ಥೋ ವಹ, ಅದು ಯಾರಿಗಾಗುತ್ತೆ ಅಂತಂದರೆ ನಮ್ಮಲ್ಲಿ ಯಾರಾದರೂ ಸಮುದ್ರವನ್ನು ದಾಟುವುದರಲ್ಲಿ ಸಮರ್ಥನಿದ್ದರೆ ಅವನಿಂದ ನಮಗೆ ಅಭಯ ದಕ್ಷಿಣೆ ಸಿಗುತ್ತೆ. ಅಂಗದಸ್ಯ ವಜಸ್ತುತ್ವಾನ ಕಶ್ಚಿತ್ ಕಿಂಚಿದ ಬ್ರವೀತ್ ಸ್ತಿಮಿತೇವಾವಸ್ರವಾದತ್ತಸಾ ಹರಿವಾಹಿನಿ. ಹೀಗೆ ಅಂಗದ ಹೇಳಿದಾಗ ಯಾರು ಮಾತಾಡಬೇಕು, ಸ್ತಬ್ಧ ಆಗ್ಬಿಡ್ತಾರೆ, ಅಷ್ಟೊಂದು ಸ್ವಲ್ಪ ಸ್ವಲ್ಪ ಮಾತಾಡ್ತಾ ಇದ್ದಾರೆ. ಏನೋ ಸಾಗರವನ್ನು ಹಾರಬೇಕು ಅಂತ ಹೇಳಿದ್ರಲ್ವ, ಯಾರು ಸಾಗರವನ್ನು ಹಾರತಾರೋ ಅವರಿಂದಲೇ ನಮಗೆ ಅಭಯ ಸಿಗತಕ್ಕಂಥದ್ದು, ಅವರೇ ನಮಗೆ ಅಭಯ ದಕ್ಷಿಣೆಯನ್ನು ಕೊಡತಕ್ಕಂಥದ್ದು. ಇಂತೆಲ್ಲ ಹೇಳಿದಾಗ ಸ್ತಿಮಿತ ಇವ ಸ್ತಬ್ಧ ಆಗ್ಬಿಟ್ಟು ಎಲ್ಲವೂ, ಯಾವ ಪಕ್ಕರು ಒಂದು ಹೊತ್ತು ಸ್ವಲ್ಪ ಹೊತ್ತು ಮಾತಾಡಿಲ್ಲ. ಅಂದರೆ ಈ ಹನುಮಂತ ಈ ಸಭೆಯಲ್ಲಿ ಇರಲಿಲ್ಲ, ಅದು ಮುಂದೆ ನಮಗೆ ಗೊತ್ತಾಗುತ್ತೆ. ಸ್ವಲ್ಪ ದೂರದಲ್ಲಿ ಹೋಗಿ ಕೂತ್ಕೊಂಡಿದ್ದೆ.
ಸ್ಮಿತೇ ವಾವವತ್ ಸರ್ವ ತತ್ತ ಸಾ ಹರಿವಾದಿ ಸ್ಮಿತೇ ವಾವವತ್ ಸರ್ವ ತತ್ತ ಸಾ ಹರಿವಾದಿ ಪುನರೇ ವಾಂಗಡ ಪ್ರಾಹತಾನ್ ಹರಿ ಸತ್ತವನ ಪರವೇ ಬಲವತಾಂ ಶ್ರೇಷ್ಠಾಂ ಮಂತೋ ವಿಕ್ರಮಾಂ. ಎಲ್ಲರೂ ಸುಮ್ಮನಾಗ್ಬಿಟ್ರು. ಆವಾಗ ಪುನಃ ಅವನನ್ನ ಕುರಿತು ಅಂಗದಲ್ಲಿ ಹೇಳ್ತಾನೆ, ತಾನೇ ಹೇಳ್ತಾನೆ. ಪುನರೇವಂಗದ ಪ್ರಾಹ ತಾನ್ ಹರಿ ಹರಿಸತ್ತವ, ಅವರನ್ನೆಲ್ಲ ಕಪಿಗಳಲ್ಲಿ ಶ್ರೇಷ್ಠನಾಗಿರ್ತಕ್ಕಂಥ ಸರ್ವೇ ಬಲವತಾಂಬೇದ ಪಂಥೋ ದೃವಿಕ್ರಮಾ ವ್ಯಪದೇಶ್ಯ ಕುರಿಯಾತಾ ಉಜಿತಾ ಶಾಪ್ಯವೀಕ್ಷ. ಪುನಃ ಅವರನ್ನ ಅಂಗದ ಹೇಳ್ತಾ ಇದ್ದಾನೆ, ಇವೆಲ್ಲ ಬಹಳ ಬಲಿಷ್ಠರು. ದೃಢವಿಕ್ರಮ, ನಿಮ್ಮ ಪರಾಕ್ರಮ ಏನಿದೆ ಅದು ದೃಢವಾಗಿರ್ತಕ್ಕಂಥದ್ದು. ವ್ಯತ್ಯಾಸ ಆಗುತ್ತೆ ಅಂದರೆ ಕೆಲವರಿಗೆ ಒಂದು ಸಲ ಒಂದು ಯಾವುದೋ ಒಂದು ಸಂದರ್ಭದಲ್ಲಿ ಮಾತ್ರ ಶಕ್ತಿಯನ್ನು ತೋರಿಸ್ತಾ ಇಲ್ಲ, ಆಮೇಲೆ ಇಲ್ಲ ಒಂದೊಂದು ಸಲ ತೋರಿಸ್ತಾರೆ, ಅಂತ ಪ್ರಯೋಜನ ಇಲ್ಲ. ದೃಢವಿಕ್ರಮ ಅಂತಂದರೆ ಪರಾಕ್ರಮದಲ್ಲಿ ಧಾರ್ಢ್ಯ, ಯಾವಾಗಲೂ ಎಲ್ಲಿ ಹೋದರೂ ಆ ಪರಾಕ್ರಮವನ್ನು ತೋರಿಸೋ ಶಕ್ತಿ ಇರಬೇಕು. ದೃಢವಿಕ್ರಮರು ಇವೆಲ್ಲರೂ ಕೂಡ ಗುರುತಿಸುವ ವ್ಯಪದೇಶ್ಯ ಕುಲೇ ಜಾತ, ಒಳ್ಳೆ ಗುರುತಿಸುವ ಕುಲದಲ್ಲಿ ಹುಟ್ಟಿದವನು, ನೀವು ಎಲ್ಲ ಕಡೆ ಗೌರವವನ್ನು ಪಡೆದವನು. ಪೂಜಿತ ಪೂಜಿತಾಶ್ಚಾಪ್ಯವೀಕ್ಷಣಶಃ, ಎಲ್ಲ ಕಡೆ ಪೂಜೆಯನ್ನು ಗೌರವವನ್ನು ಪಡೆದವನು. ಅಂಗದ ಮೈಂದ ವಿವದ ವಿವಿದ ತಾರ ಹೀಗೆ ಸುಷೇಣ ಎಲ್ಲ ನಿಮ್ಮ ಹೆಸರು ಬಹಳ ಪ್ರಸಿದ್ಧವಾಗಿದೆ, ಎಲ್ಲ ಕಡೆ ಗೌರವವನ್ನು ಪಡೆದಿದ್ದೀರಿ ನೀವು. ಅದರಿಂದ ನೀವು ನಿಮ್ಮ ಪರಾಕ್ರಮವನ್ನು ತೋರಿಸಬೇಕಾದ ಸಮಯ ಬಂದಿದೆ. ನೈವೋ ಗಮನೇ ಸಂಗ ಕದಾಚಿತ್ ಕಸ್ಯ ದ್ವೈತ್ ಪ್ರವತ್ನಂ ವ್ಯಸ್ಯ ವಾದ್ಯಾ ಶಕ್ತಿ ಪ್ರವನೇ ಪ್ರವಗರ್ಷವಾಹ. ಅದರಿಂದ ನಿಮಗೆ ಗಮನದಲ್ಲಿ ಹಾರುವುದರಲ್ಲಿ ನಹಿಮೋ ಗಮನೇ ಸಂಗ ಕದಾಚಿತ್ ಕಸ್ಯಿತ್ವರಿ ಪ್ರವತ್ವಂ ವ್ಯಸ್ಯ ಆಶಕ್ತಿ. ಗಮನದಲ್ಲಿ ನಿಮಗೆ ಎಷ್ಟು ಶಕ್ತಿ ಇದೆ, ಯಾವಾಗಲಾದರೂ ನಿಮಗೆ ಎಷ್ಟು ಹಾರಿದ್ದೀರ, ಯಾವಾಗಲಾದರೂ ಹಾರಿದ ಅದನ್ನು ಹೇಳಿ ಸರ್. ಈಗಾಗದೇ ಇರ್ಬೋದು, ಬೇಕಾದ ನೀವು ಹಿಂದೆ ಇಷ್ಟು ಹಾರಿದ್ದೆ ಅದು ಪರವಾಗಿಲ್ಲ, ಒಟ್ಟು ನಿಮಗೆ ಗಮನದಲ್ಲಿ ಹಾರುವುದರಲ್ಲಿ ಎಷ್ಟು ಶಕ್ತಿ ಇದೆ. ಸಂಗ ಕದಾಚಿತ್ ಕಸ್ಯಚಿತ್ ಕುರಿತು, ಯಾವುದೋ ಒಂದು ವಿಷಯದಲ್ಲಿ ನೀವು ಹಾರಿಬೋದು, ಯಾವಾಗಲೂ ಹಾರಿಬೋದು, ಅದು ಎಷ್ಟು ಶಕ್ತಿ ಇದೆ ನಿಮಗೆ ಹಾರುವುದರಲ್ಲಿ ಅದನ್ನು ಹೇಳಿ. ಪ್ರವನಿ ಪ್ರವರ್ಷವ ಎಂಬುದಾಗಿ ಪ್ರಶ್ನೆಯನ್ನು ಅಂಗದ ಮಾಡಿದ್ದಾನೆ. ಅದಕ್ಕೆ ಎಲ್ಲ ಕವಿಗಳು ಉತ್ತರವನ್ನು ಕೊಡ್ತಾ ಇದ್ದಾರೆ. ವಿಶೇಷವಾಗಿ ಆ ರಾಮನ ಮಹಿಮೆ ಬಹಳ ವಿಶಿಷ್ಟವಾಗಿರ್ತಕ್ಕಂಥದ್ದು, ಎಲ್ಲ ಕವಿಗಳು ಕೂಡ ರಾಮನ ಮಹಿಮೆ ಅನುಗುಣವಾಗಿ ತಮ್ಮ ತಮ್ಮ ತಾವು ತಾವು ಇಷ್ಟು ದೂರ ಹಾಡಬಲ್ಲವು ಅಂತ ತಿಳಿಸತಕ್ಕಂಥವರಾಗ್ತಾರೆ. ವಿಶೇಷವಾಗಿ ಅಂತಹ ರಾಮನ ಬಗ್ಗೆ ಶ್ರೀ ಕೇಶವ ಪ್ರದಿಶ ನಾಕೇಶ ಜಾತ ಕವಿ ಲೋಕೇಶ ಭಕ್ತಿ ಆಸಕ್ತಿಯನ್ನು ಕೊಡು ಅಂತ ಬಹಳ ಚೆನ್ನಾಗಿ ವರ್ಣನೆಯನ್ನು ಮಾಡಿದ್ದಾರೆ. ಶ್ರೀಕೇಶವ ಅಂದರೆ ರುದ್ರದೇವರು ಮತ್ತು ಬ್ರಹ್ಮದೇವರು, ಲಕ್ಷ್ಮೀದೇವಿ, ಅವರನ್ನೆಲ್ಲ ಸೃಷ್ಟಿ ಮುಂತಾದವುಗಳನ್ನು ಮಾಡುವುದರಿಂದ ನಿಯಂತ್ರಣೆ ಮಾಡತಕ್ಕಂಥವು ಅವನೇ ರಾಮನಾಗಿರ್ತಕ್ಕಂಥ. ನಿನ್ನ ಪಾದಕಮಲದಲ್ಲಿ ಒಳ್ಳೆಯ ಭಕ್ತಿಯನ್ನು ಕೊಡು ಅಂತ ಕೇಳ್ಕೊಂಡಿದ್ದಾರೆ. ಶ್ರೀಕೇಶವ ಪ್ರದಿಶ ನಾಕೇಶ ಜಾತ ಕವಿ ಲೋಕೇಶ ಭಗ್ನದ ವಿಭೂ. ನಾಕೇಶ ಅಂತಂದರೆ
ಸ್ವರ್ಗಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಇಂದ್ರ. ಇಂದ್ರನ ಮಗ ಅವನೇ ಕಪಿಗಳ ಅಧಿಪತಿ. ಬಹಳ ಪರಾಕ್ರಮ ಇದೆ. ವಾಲಿಯ ಪರಾಕ್ರಮ ಯಾರಿಗೂ ಇಲ್ಲ. ಬಹಳ ಪರಾಕ್ರಮ ಎನಿಸ್ಕೊಂಡಿರ್ತಕ್ಕಂತಹ ರಾವಣನನ್ನೇ ಮನಸ್ಸಿರ್ತಕ್ಕಂಥವ್ರು. ರಾವಣನನ್ನು ವಾಲಿ ಏನು ಮಾಡಿದ್ದಾನೆ ಅಂತಂದರೆ, ಒಂದು ಸಲ ರಾವಣ ಸಂಧ್ಯಾವಂದನೆ ಮಾಡಲಿಕ್ಕೆ ಬಂದಾಗ ಅವನನ್ನು ನೀರನ್ನು ಕಟ್ಟಿಟ್ಟಿದ್ದ. ಹೀಗೆ ಆ ವಾಲಿ ಮತ್ತೆ ರಾವಣನಿಗೆ ಯುದ್ಧ ನಡೆದಿದೆ. ಆ ಯುದ್ಧದಲ್ಲಿ ಅವನನ್ನು ಸೋಲಿಸಿ ರಾವಣನನ್ನೇ ತನ್ನ ಮನೆಯ ಮೇಲೆ ಅಂಗದನ ತೊಟ್ಟಿನ ಮೇಲೆ ಕಟ್ಬಿಟ್ಟಿದ್ದ. ಕಟ್ಟುಬಿಟ್ಟು ಅವನಿಗೆ ತೋರಿಸ್ತಾ ಇದ್ದ ಮೇಲೆ, ನೋಡು 10 ತಲೆ ಹುಳ ಮೇಲಿದೆ ನೋಡ್ಕೋ ಅಂತ. ಅಷ್ಟು ಪರಾಕ್ರಮ ವಾಲಿ. ಅದನ್ನೇ ಸೀಕೇಶವ ಪ್ರತಿಶ ನಾಕೇಶ ಜಾತ ಕಪಿ ಲೋಕೇಶ ಭಗ್ನರ ವಿಭೂ. ಅವನನ್ನು ಸಂಹಾರ ಮಾಡಿರ್ತಕ್ಕಂಥವ್ರು ನಾವು ರಾಮದೇವರು. ಅಂತಹ ವಾಲಿಯನ್ನೇ ಕೊಂದಿರ್ತಕ್ಕಂಥ ಅಂದರೆ ಆ ಕೊಂದು ಯಾಕೆ ಅವನನ್ನು ಸಂಹಾರ ಮಾಡಿದ್ದು ಅಂತಂದರೆ, ಸುಗ್ರೀವನಿಗೆ ಅವನಿಗೆ ಬಹಳ ತೊಂದರೆ ಆಗಿಬಿಟ್ಟಿತ್ತು. ಅವನಿಗೆ ಬದುಕಲಿಗೆ ಬಿಟ್ಟಲಿಲ್ಲ. ಏನೋ ಅನ್ನ ತಮ್ಮ ಜಗಳ ಬರುತ್ತೆ. ಆ ಜಗಳ ಬಂದರೆ ಅವನು ಅರ್ಧ ರಾಜ್ಯವನ್ನು ಅವನಿಗೆ ಕೊಟ್ಟು ತಾನು ಇಟ್ಕೋಬೋದಿತ್ತು. ಅದು ಮಾಡಲಿಲ್ಲ. ಅವನಿಗೆ ಬದುಕಲೇಬಾರದು. ಆ ರೀತಿಯಾಗಿ ಎಲ್ಲ ಕಡೆ ಬಂದು ತೊಂದರೆ ಕೊಡ್ತಾ ಇತ್ತು. ಅವನ ಸುಖವನ್ನು, ಅವನಿಗೆ ಬಂದಿರತಕ್ಕಂಥ ಕಷ್ಟವನ್ನು ಪರಿಹಾರ ಮಾಡಿದ. ನಮಗೆ ಸಾಕೇತನಾಥವರ ಬಾಕೇಟ ಮುಖ್ಯ ಸುತ ಸಾಕೇತನಾಥ ಅಂದರೆ ಅಯೋಧ್ಯಾಧಿಪತಿಯಾಗಿರ್ತಕ್ಕಂಥ. ಅದಲ್ಲದೆ ಈ ಬಾಕೀರ ಸು ಆ ವಾಯುದೇವರೇನಿದ್ದಾರೆ, ವಾಯುದೇವರ ಮಗರಾಗಿರ್ತಕ್ಕಂತಹ ಹನುಮಂತ ದೇವರಿಗೆ ಅವರು ಸ್ತುತರಾಗಿರ್ತಕ್ಕಂಥ. ಸಾಕೀರ್ತನಾಥವರ ಪಾಕೀರ ಮುಖ್ಯ ಸುತ ಓಕೇನ ಭಕ್ತಿ ಮಧುನಾಂ. ಆ ಹನುಮಂತ ಎಂಬಂತಹ ಇನ ಪಕ್ಷಿ ಇದೆ. ಆ ಪಕ್ಷಿಗೆ ಸೂರ್ಯನಂತೆ ಇರ್ತಕ್ಕಂಥ ರಾಕಿಂದು ಕುಂಭಮುಖ ರಾಮದೇವರು ಎಷ್ಟು ಸುಂದರ ಅಂತಂದರೆ, ಹುಣ್ಣಿಮೆಯ ಚಂದ್ರನಂತೆ ಇರ್ತಕ್ಕಂಥ ಮುಖ. ಅದಕ್ಕೆ ರಾಮಚಂದ್ರ ರಾಮಚಂದ್ರ ಅಂತ. ಕಾಕೇಕ್ಷಣಾಪ ಒಂದು ದೊಡ್ಡ ಕತೆ. ಕಾಗೆಯ ಒಂದು ಮುಂದೆ ಆ ಮುಂಚೆನೆ ಚಿತ್ರಕೂಟದಲ್ಲಿ ನಡೆದಿರ್ತಕ್ಕಂಥ ಘಟನೆ. ಆ ಕಾಗೆಯ ಕಣ್ಣನ್ನು ಆ ಕಾಕಾಸುರನ ಕಣ್ಣನಲ್ಲಿ ಇರತಕ್ಕಂಥ ಅತುಲ ಎಂಬಂಥ ಅಸುರ, ಅವನು ಎಲ್ಲ ಕಡೆ ವಾಸ ಮಾಡಿಕೊಂಡು ಎಲ್ಲ ಕಾಗೆಗಳ ಕಣ್ಣಿನಲ್ಲಿದ್ದ ಆ ಅಸುರನ ಸಂಹಾರ ಮಾಡಿದ್ದ. ಕಾಕೇಕ್ಷಣಾಪಹರ್ಷಿಕೇಶತೇಂದ್ರಿಕಮನಿ ನಮ್ಮ ಇಂದ್ರಿಯಗಳನ್ನೆಲ್ಲ ಪ್ರೇರಣೆ ಮಾಡ್ತಕ್ಕಂಥವರೇ ರಾಮದೇವ ಅಂತ ನಿನ್ನ ಪಾದಕಮಲದಲ್ಲಿ ನನಗೆ ಭಕ್ತಿಯನ್ನು ಕೇಳಿಕೊಂಡಿದ್ದಾರೆ ಶೇಷವಾಗಿ. ಅಂತಹ ತಥೋಂಗದ ವಚಸ್ಸುತ್ವ ಸರ್ವೇಂದೇ ವಾನರೋತ್ತಮ. ಈ ರಾಮಕಾರ್ಯವನ್ನು, ಇಂತಹ ರಾಮಕಾರ್ಯವನ್ನು ಮಾಡುವುದಕ್ಕೆ ಆ ಎಲ್ಲ ಕಪಿಗಳು ಕೂಡ ಕಟಿಬದ್ಧರಾಗಿ ನಿಂತಿದ್ದಾರೆ. ಅಂಗದ ಹೇಳಿದ, ನಿಮ್ಮ ನಿಮ್ಮ ಪರಾಕ್ರಮವನ್ನು ತೋರಿಸಿ ಅಂಥೇಳಿ. ಆವಾಗ ಅದನ್ನು ಕೇಳಿ ಎಲ್ಲ ವಾನರ ಶ್ರೇಷ್ಠರು ತಮ್ಮ ತಮ್ಮ ಗತಿಯಲ್ಲಿ ತಾವು ತಾವು ಎಷ್ಟು ಹೋಗಬಲ್ಲರು, ಎಷ್ಟು ಮಾರ್ಗವನ್ನು ಕ್ರಮಿಸಬಲ್ಲರು. ಸ್ವಂ ಸ್ವಂ ಗತು ಸಮುತ್ಸಾಹಂ ಆಗುಸ್ತತ್ರ ಏತಾಕ್ರಮ. ಸ್ವಂ ಸ್ವಂ ತಮ್ಮ ತಮ್ಮ ಗತಿ ತಾವು ಎಷ್ಟೆಷ್ಟು ದೂರ ಹಾರಬಲ್ಲರು ಅದನ್ನು ಹೇಳಿದ್ದಾರೆ. ಆ ತಮ್ಮ ತಮಗೆ ಇರ್ತಕ್ಕಂಥ ಪರಾಕ್ರಮವನ್ನು ಹೇಳ್ತಕ್ಕಂಥವರಾಗಿದ್ದಾರೆ. ವಿಶೇಷವಾಗಿ ಆಚಾರ್ಯ ಮಧ್ವರು ಈ ಒಂದು ಸರ್ಗಗಳ ಸಾರವನ್ನು ಹೇಳಿದ್ದಾರೆ. ಸಸ್ಯಾಗ್ರಜೋ ಸೋವರುಣಸ್ಯ ಸೋಮೋ ಸೂರ್ಯಸ್ಯ ಬಿಂಬಂ ಸಹತೇನ ಯಾತಃ ಜವಂ ಪರೀಕ್ಷನ್ನದ ತಂ ಸುತತ್ವಂ ಗುಪ್ತಾಪತತ್ರ ಕ್ಷಯಮಾಪ್ಯತಾಪ್ತದದು. ಈ ಸಂಪಾತಿ ಯಾರು ಅನ್ನೋದನ್ನು ತಿಳಿಸ್ತಾ, ಅರುಣನ ಮಗ ಸೂರ್ಯನ ಬಿಂಬಕ್ಕೆ ಹಾರಿದ್ದಾನೆ. ಅಂತಹ ಸಂದರ್ಭದಲ್ಲಿ ಜವಂ ಪರೀಕ್ಷನ್ ಅಥ ಸುತಪ್ತಂ ಗುತ್ವ, ಹಾಗೆ ಹೋದಾಗ ಚೆನ್ನಾಗಿ ಸೂರ್ಯನ
ಬಿಸಿಲಿನಿಂದ ತಪ್ತನಾಗಿರ್ತಕ್ಕಂತಹ ಜಟಾಯುವನ್ನು ರಕ್ಷಣೆ ಮಾಡಿ ಪತತ್ರಕ್ಷಯ ಅಂದರೆ ತನ್ನ ರೆಕ್ಕೆಯನ್ನು ಸುಟ್ಟುಕೊಂಡು ಕೆಳಕ್ಕೆ ಬಿದ್ದ. ಆಮೇಲೆ ಏನಾಯಿತು? ಸದಗ್ಧ ವಕ್ಷ ಸವಿದ ಪ್ರದಾಭಾಶುಗ್ರೀವರಾಮಸ್ಯ ಕಟಾಂಶ ವಕ್ಷ. ಹೀಗೆ ರೆಕ್ಕೆಯನ್ನು ಕಳ್ಕೊಂಡಿರ್ತಕ್ಕಂತಹ ಸಂಪಾತಿ ಸೂರ್ಯನಿಂದಾಗಿ ರಾಮನ ಕಥೆಯನ್ನು ಕೇಳಿದ. ಅದರ ಸಾಧೆ ನಾವಿಷ್ಟೊತ್ತು ಕೇಳಿದರೆ ರಾಮನ ಕಥೆಯನ್ನು ಕೇಳಿ ಸಪಕ್ಷ ರೆಕ್ಕೆ ಬಂದು ಪುನಶ್ಚ ಉತ್ತಮ ಜಟಾಯುಷ ಶುಶ್ವಾ ಶುಶ್ರಾವ ಪುಷ್ಪಾ ಪುನರೇವ ಸಂಯತು. ಆಮೇಲೆ ಪುನಃ ಜಟಾಯು ಹೇಳಿದ್ದಾನೆ. ಜಟಾಯುವಿನ ಬಗ್ಗೆ ಕಪಿಗಳಿಂದ ಕೇಳಿ ತಿಳ್ಕೊಂಡ. ಅವನು ಇಂತಹ ಇದನ್ನು ಮಾಡಿದ್ದಾನೆ. ಅನಂತರದಲ್ಲಿ ಅವನು ಮಾಡಿರ್ತಕ್ಕಂಥ ಸಹಾಯ ಏನು? ಸರಾವಣ ಸ್ಯಾದಗತಿ ಸುತೋಕ್ತಾಂ ನಿವೇದ್ಯ ದೃಷ್ಟ್ವಾ ಜನಕಾತ್ಮಜಾಂಗತಿ ಸ್ವಯಂ ತಥೋ ಶೋಕವನಿ ಷಂಡಾಮೋಚ ದಿವ್ಯೋ ಹರಿಪುಂಗವೀಭ್ಯ. ಅನಂತರದಲ್ಲಿ ಅವನು ಏನು ಮಾಡಿದ್ದ? ಅವನು ಪುನಃ ಉಪಕಾರವನ್ನು ಮಾಡಿದಂತೆ. ಏನು ಉಪಕಾರ ಮಾಡಿದ್ದಾನೆ ಅಂತಂದರೆ ಸರಾವಣ ಸ್ಯಾದ ಗತಿಂ ಸುತೋಕ್ತಾಂ, ಅಂದರೆ ರಾವಣ ಸೀತೆಯನ್ನು ಕರ್ಕೊಂಡು ಹೋಗಿದ್ದಾನೆ ಅನ್ನುವುದು ಅವನಿಗೆ ಮಗನಿಂದ ಗೊತ್ತಾಯಿತು. ಅದನ್ನು ಹೇಳಿ ಆಮೇಲೆ ರೆಕ್ಕೆ ಬಂದ ಮೇಲೂ ಕೂಡ ಅವನು ಸಹಾಯ ಮಾಡಿದ್ದಾನೆ. ದೃಷ್ಟ್ವಾ ಜನಕಾತ್ಮ ಜಾಗೃತಿ, ಮತ್ತೆ ರೆಕ್ಕೆ ಬಂದ ಮೇಲೆ ಹಾರಿ ಹೋದ ಅಂತ ಇಷ್ಟಿದೆ. ಅವನು ಅಷ್ಟೇ ಹಾರಿ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಅವನು ಹೇಳಿದ್ದ, ನಾನು ರಾಮನಿಗೋಸ್ಕರ ಏನಾದರೂ ಮಾಡ್ತೀನಿ, ನನ್ನ ಪ್ರಯತ್ನ ಮಾಡೇ ಮಾಡ್ತೀನಿ ಅಂತ ಹೇಳಿದ್ದ ಹಿಂದಿನ ಮಾತಿದೆ. ಅದರ ಪ್ರಕಾರ ಅವನೇನು ಮಾಡ್ತಾನೆ ಅಂತಂದರೆ ಜನಕಾತ್ಮಜಾಕೃತಿ ಸ್ವಯಂ ತಥಾಶೋಕಮ ನಿಷಣ್ಣ, ಅದೇ ಇಲ್ಲಿ ತನ್ನ ಶಕ್ತಿಯನ್ನು ತೋರಿಸ್ಲಿಕ್ಕೆ ಹೋದ ಅಂತ ಅಷ್ಟೇ ಇದೆ. ನಿಜವಾಗಿ ಅವನು ಹೋಗಿದ್ದು ಯಾವುದಕ್ಕೆ ಅಂತಂದರೆ ತನ್ನ ಶಕ್ತಿಯನ್ನು ಯಾವುದನ್ನು ತೋರಿಸುವುದು, ಸೀತೆಯನ್ನು ಹುಡುಕುವುದರಲ್ಲಿ ತನ್ನ ಶಕ್ತಿಯನ್ನು ತೋರಿಸ್ಲಿಕ್ಕೆ ಹೋದ. ಮೇಲೆ ಹೋಳಿಗೆ ಹೋಗಿ ಮೇಲಕ್ಕೆ ಹೋಗಿ ಆ ಸೀತೆ ಎಲ್ಲಿದ್ದಾರೆ ಅಂತ ಹೋಗಿದೆ. ಅದನ್ನು ತಿಳ್ಕೊಂಡು ಅಲ್ಲಿ ಲಂಕೆಯಲ್ಲಿ ಸೀತೆ ಇದ್ದೇ ಇದ್ದಾರೆ ಅಂತ ಹೇಳಿ ತಿಳಿಸಿಕೊಟ್ಟಿದ್ದ. ಸ್ವಯಂ ತಥಾಶೋಕ ವನೆ ನಿಷಣ್ಣ ಅವೋಚರಿಯನ್ನು ಹರಿಬಂದವಿದ್ದ. ಮತ್ತೆ ಕೆಳಗೆ ಬಂದು ಆ ಲಂಕೆಯಲ್ಲಿ ಸೀತೆ ಇರುವುದು ನಿಶ್ಚಯ, ನೀವು ಧೈರ್ಯವಾಗಿ ಸಮುದ್ರವನ್ನು ಹಾರಬಹುದು ಅಂತ ಹೇಳಿ ಅಂದರೆ ಮೇಲಕ್ಕೆ ಹೋದಾಗ ಅವನಿಗೆ ಕಂಡಂತೆ. ಆದರೆ ಎಲ್ಲಿ ಅಂತ ಹೇಳಿಲ್ಲ. ಅವನು ಸೀತೆ ಇದ್ದಾಳೆ ನಿಶ್ಚಯವಾಗಿ ಕೂಡ, ಅಶೋಕವನದಲ್ಲೇ ಸೀತೆ ಕಂಡಿತ್ತು. ಆದರೆ ಎಲ್ಲಿದ್ದಾರೆ ಅಂತ ಹೇಳಿಕ್ಕಾಗಲಿಲ್ಲ, ಅದು ಗೊತ್ತಾಗಲ್ಲ. ಅದಕ್ಕೋಸ್ಕರ ಅವನು ಅಶೋಕವನದಲ್ಲಿ ಇರ್ತಕ್ಕಂಥ ಸೀತೆಯನ್ನು ಕಂಡು ಕಪಿಗಳಿಗೆ ಬಂದು ಹೇಳಿದ್ದಾನೆ. ಅಂದರೆ ಸೀತೆಯಲ್ಲಿದ್ದಾಳೆ ನಿಶ್ಚಯವಾಗಿ, ಎಲ್ಲಿದ್ದಾಳೆ ಅಂತ ಪೂರ್ಣ ಹೇಳಿಕ್ಕಾಗಲ್ಲ, ದೂರದಲ್ಲಿ. ಇಷ್ಟು ವಿಷಯವನ್ನು ಆಚಾರ್ಯರು ಕೆಲವೇ ಶ್ಲೋಕದಲ್ಲಿ ಅದರ ಸಾರವನ್ನು ನಮಗೆ ತೆಗೆದಿಟ್ಟಿದ್ದಾರೆ. ನಾವಿಷ್ಟೆಲ್ಲ ರಾಮಾಯಣವನ್ನು ಪರಾಮರ್ಶ ಮಾಡಲು ಕೂಡ ಇಷ್ಟು ವಿಷಯ ಗೊತ್ತಾಗೋದಿಲ್ಲ ನಮಗೆ. ಅದನ್ನು ಸ್ವಯಂ ತಥಾಶೋಕವನಿ ನಿಷಣ್ಣ ಅವೋಚದೇವ್ಯು ಹರಿಪುಂಗವೈದ್ಯ ಅನ್ನೋದನ್ನು ಹೇಳಿದ್ದಾರೆ. ಅನಂತರದಲ್ಲಿ ಈ ಕಪಿಗಳೆಲ್ಲ ತಮ್ಮ ತಮ್ಮ ಪರಾಕ್ರಮವನ್ನು ಹೇಳುವ ಒಂದು ಸಂದರ್ಭ. ತಥೋಂಗದ ವಚಶ್ರುತ್ವ ಸರ್ವೇ ದೇವಾನ ಉತ್ತಮ ಸಂಸಂಗದು ಸಮುತ್ಸಾಹಂ ಆಪಸ್ತತ್ರೇತಾಕ್ರಮಂ. ತಥೋಂಗದ ವಚಸ್ತುತ್ವ ಅಂಗದ ಹೇಳಿರ್ತಕ್ಕಂಥ ಮಾತನ್ನು ಕೇಳಿ ಸರ್ವೇ ದೇವಾನರೋತ್ತಮ ಎಲ್ಲ ಕವಿಗಳು ಕೂಡ ತಮ್ಮ ತಮ್ಮ ಗತಿಯಲ್ಲಿ ತಾವು ಎಷ್ಟೆಷ್ಟು ಹಾರಬಲ್ಲೆವು ಅದರೊಳಗೆ ಆಸಕ್ತಿಯನ್ನು ತೋರಿಸಿದರು. ಹಾಗೂ ತತ್ರ ಯಥಾಕ್ರಮ ಒಬ್ಬರಾದ್ರೊಬ್ಬರು ಹೇಳ್ತಾ ಇದ್ದಾರೆ. ಗಜೋಗವಾಕ್ಷೋಗವಯಶ್ಶರಭೋ ಗಂಧಮಾಲನ ಮೈಂದಶ್ಚ ದ್ವಿವದಶ್ಚೈವಾಶ್ರೇಣೋ ಜಾಂಬವಾಂ ದದಾ ಆಭವಾಶೀ ಗಜಸ್ತಸ್ಥ ಪ್ರವೇಯಂ ದಶ ಯೋಜನಂ. ಗಜ ಗವಾಕ್ಷ ಗವಯ ಶರಭ ಗಂಧಮಾದನ ಮೈಂದ ವಿವಿಧ ಸುಷೇಣ ಜಾಂಬವ, ಇಷ್ಟು ಜನ ಇದ್ದಾರೆ. ಅವರೆಲ್ಲರೂ ತಮ್ಮ ತಮ್ಮ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ. ಅದರೊಳಗೆ ಮೊದಲು ಗಜ ಅವನು ಹೇಳಿದ, ನಾನು 100 ಯೋಜನವನ್ನು ಹಾರಬಲ್ಲೆ ಅಂತ ಹೇಳಿ. ಅವಭಾಷಿ ಗಜಸ್ತತ್ರ ಪ್ರವೇಯಂ ದಶಯೋಜನ 10 ಯೋಜನ ಹಾರಬಲ್ಲೆ. ಗವಾಕ್ಷ ಯೋಜನಾನ್ಯಾಹ ಗಮಿಷ್ಯಾಮಿ. ಗವಾಕ್ಷ ಎರಡನೇ ಒಂದು ಗವಾಕ್ಷ, ಅವನು 20 ಯೋಜನ ಹಾರ್ತೀನಿ ನಾನು 20 ಯೋಜನ.
ಗವಯೋ ವಾನರಸ್ತತ್ರ ವಾನರಾಂತಾನುವಾಚಃ ದ್ವಿಶತಂ ಚ ಗಮಿಷ್ಯಾಮಿ ಯೋಜನಾನಾಂ ಪ್ಲವಂಗಮಾಃ. ಗವಯ್ಯ ಹೇಳ್ತಾನೆ, ಕಪಿಗಳನ್ನು ಕುರಿತು ನಾನು 30 ಯೋಜನವನ್ನು ಹಾರಬಲ್ಲೆ. ಕಪಿಗಳೇ, ನಾನು 30 ಯೋಜನ ಹಾರಬಲ್ಲೆ ಅಂತ ಅವನು ಹೇಳಿದ. ಶರವಸ್ತಾನುವಾಚ ಕವಾನರಾಂ ವಾನರಶ್ರವಃ ಚತ್ವಾರಿಂಶತ್ ಗಮಿಷ್ಯಾಮಿ ಯೋಜನಾನಾಂ ಪ್ರವಂಗಮಾಃ ಶರವ ಎಂತಹ ನಮ್ಮಂತಹ ವಾನರ, ನಾನು 40 ಯೋಜನ ಹಾರಬಲ್ಲೆ ಅಂತ ಅವನು ಹೇಳಿದ. ವಾನರಾಂಸ್ತು ಮಹಾತೇಜ ಪ್ರವೀರ್ ಗಂಧಮಾದನ ಯೋಜನಾನಾಂ ಗಮಿಷ್ಯಾಮಿ ಪಂಚಾಶತ್ರ ಸಂಶಯ. ಗಂಧಮಾದನ ಎಂಬಂತಹ ಕಪಿ ಅವನು ಹೇಳಿದ 50 ಯೋಜನ. ಮೈಂದಸ್ತು ವಾನರಸ್ತತ್ರ ವಾನರಾಂತಾನುವಾಚ ಯೋಜನಾನಾಂ ಪರಂ ಷಷ್ಠಿಂ ಅಹಂ ಪ್ರವಿತುತ್ಸವೇ. ಮೈಂದ ಹೇಳ್ತಾನೆ, ನಾನು 60 ಯೋಜನವನ್ನು ಹಾರಬಲ್ಲೆ. ತರಸ್ತತ್ರ ಮಹಾತೇಜಾದಿ ಪ್ರತ್ಯಭಾಷದ ಗಮಿಷ್ಯಾಮಿ ಸಂದೇಹ ಸಪ್ತತಿ ಯೋಜನಾನ್ಯಹಂ. ತ್ರಿವಿಧ ಎನ್ನುವನು ಹೇಳಿದ, 70 ಯೋಜನವನ್ನು ಹಾರಬಲ್ಲೆ. ಸುಶೀನಸ್ತು ಅರಿಶಿಷ್ಟ ಪ್ರಾಪ್ತವಾನ್ ಕವಿ ತತ್ತಂ ಅಶೀತಿಂ ಯೋಜನಾನಾಂ ಭೂಪ್ರವೇಯಂ ಪ್ರಭವೋತ್ತಮ. ಸುಶೀನ ಎಂಬಂತ ಕವಿ ಹೇಳ್ತಾನೆ, ಅವನು 80 ಯೋಜನ ಹಾರ್ತೀನಿ. ತೇಷಾಂ ಹೃದಯಾಂ ತತ್ವ ಸರ್ವಾಂ ಸ್ಥಾನ ಮಾನ್ಯ ಜಾಗತೋ ಉದ್ಗತಮಸ್ತೇಷಾಂ ಜಾಪವಾನ್ ಪ್ರತ್ಯಭಾಷ ಪುನಃ ಪೂರ್ವಮಸ್ಮಾಕಮಪ್ಯಾಸಿ ಕಶ್ಚಿತ್ ಗತಿಪರಾಕ್ರಮ ದೇವಯಂ ವಯಸ್ಸಪ್ಪಾರಂ ಅನುಪಾಪ್ತ ಸಾಂಪ್ರತಂ. ಅದರೊಳಗೆ ವಯಸ್ಸಾಗಿರ್ತಕ್ಕಂತಹ ಜಾಂಬು ಅಂತ ಹೇಳಿದ, ನನಗೆ ತುಂಬ ಪರಾಕ್ರಮ ಹಿಂದೆ ಇತ್ತು, ಈಗ ಪರಾಕ್ರಮ ಕಮ್ಮಿ ಆಗಿಬಿಟ್ಟಿದೆ, ವಯಸ್ಸು ಬೇರೆ ಆಗಿದೆ. ಅದನ್ನು ನಾನು ಚಿಂತು ನೈವಂ ಗತಿ ಶಕ್ಯಂ ಇದಂ ಕಾರ್ಯಪೇಕ್ಷಿತ, ಅದರಿಂದ ನನಗೆ ಅಷ್ಟು ಶಕ್ತಿ ಅನ್ನುವಂಥದ್ದಿಲ್ಲ, ಆದರೆ ಇಂತಹ ಕಾರ್ಯದಲ್ಲಿ ನಾನು ಪ್ರಯತ್ನವನ್ನು ತೋರಲೇಬೇಕು. ಆದ್ದರಿಂದ ನನ್ನದು ಎಷ್ಟು ಅಂತಂದರೆ, ನಾನು ಇದರ್ಥಂ ಕವಿರಾಜ್ಯಶ್ಚಿ ರಾಮಕೃತನಿಷ್ಠೆಯು, ಯಾವುದಕ್ಕೋಸ್ಕರ ರಾಮದೇವರು ಲಕ್ಷ್ಮಣನನ್ನು ಕವಿರಾಜ್ಯಕ್ಕೆ ನೇಮಿಸಿದ್ದ, ಅಂತಹ ಬಹಳ ಮುಖ್ಯವಾಗಿರತಕ್ಕಂತಹ ಕಾರ್ಯ. ಆದ್ದರಿಂದ ನಾನು ಸಾಂಪ್ರತಂ ಕಾಲವೇನೇನಿ ಆಗಲಿ ಸ್ತಾಂ ನಿಬೋಧತ, ಹಿಂದೆ ನನಗೆ ಬಹಳ ಶಕ್ತಿ ಇತ್ತು, ಈಗ ನನಗಿರೋ ಶಕ್ತಿ ಎಷ್ಟು ಅದನ್ನು ಹೇಳ್ತೀನಿ. ಈಗ ನನಗೆ 90 ಯೋಜನವನ್ನು ನಾನು ಹಾರಬಲ್ಲೆ. ಹೀಗೆ ಜಾಂಬವಂತ ತನಗಿರ್ತಕ್ಕಂತಹ ಶಕ್ತಿಯನ್ನು ಹೇಳಿದ್ದಾನೆ. ಆದರೆ ಈ ಜಾಂಬವಂತನಿಗೆ ಇನ್ನೂ ಶಕ್ತಿ ಇತ್ತಂತೆ, ಅದು ಯಾಕೆ ಕಡಿಮೆ ಆಯಿತು? ಅವನು ನಿಜವಾಗಲೂ ಎಷ್ಟು ಯೋಜನವನ್ನು ಹಾರಬಲ್ಲ? ಅನಂತರ ಅಂಗದ ತನಗೆ ಎಷ್ಟು ಯೋಜನ ಹಾರಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಹೇಗೆ ತಿಳಿಸ್ತಾನೆ ಅನ್ನೋದನ್ನು ನಾಳೆಯ ಪ್ರವಚನದಲ್ಲಿ ನೋಡೋಣ. ನಾಳೆ ಎಂದಿನಂತೆ 6 ಗಂಟೆಯಿಂದ ಪ್ರವಚನ ಆರಂಭ ಆಗುತ್ತೆ, 6 ರಿಂದ 7 ಗಂಟೆ. ಮುಂದಿನ ಭಾಗವನ್ನು ನಾಳೆ ನಮ್ಮ ಶ್ರೀಕೃಷ್ಣ.